नमस्कार संजय समाचार के स्वागत नानु यशुराज क्षण अपडेट नोड़ बनी इन महर्षि वाल्मीकि परिशिष्ट पंगड अभिवृद्धि निगम साल सौलभ्य कुड़ी हलवरिंद हण पड़े वंचने व्यक्ति विरुद्ध क्रम कैगे विविध ग्राम तुमकूर एसपी मन सल गोब्बी हागू शिरा तालूकिन विविध ग्राम रैतरु इंदु तुमकूरिन एसपी कचेरिगे बंदु तमगाद अन्यायद बग्गे मनवि नीडिदरु। गोब्बी तालूकु कोम्मनहळ्ळिय केआर् गुरुस्वामी एंबात महर्षि वाल्मीकि परिशिष्ट पंगडगळ अभिवृद्धि निगमदल्लि साल कुडिसुवुदागि हण पडेदु हलवरिगे वंचिसिद्दाने एंदु एसपी राहुल कुमार शहापुर वाडवरिगे मनवि सल्लिसि क्रमक्के कोरिदरु। महर्षि वाल्मीकि परिशिष्ट पंगडगळ अभिवृद्धि निगमदल्लि बोर्वेल कोरेयलु ट्राक्टर् कारु खरीदिगे साल सौलभ्य कोडिसुत्तेने एंदु हलवु रैतरन्न नंबिसि अवरिंद हण पडेदु वंचिसिद्दाने। नायक समाजक्के सेरतक्कंत ओब्ब व्यक्ति गुब्बी तालूकु मत्तु तुमकूरु जिल्लेयाद्यंत सुमारु 150 रिंद 200 फलानुभवीगळ हत्र 50,000 60,000 70,000 80,000 100,000 गंगा कल्याण योजने माडिसिकोड्तीनि, ट्राक्टर् माडिसिकोड्तीनि, ಮತ್ತೆ ಮಹಿಳಾ ಸಂಘಗಳು ಲೋನ್ ಕೊಡಿಸ್ತೀನಿ, ಇನ್ನು ಅನೇಕ ಅನೇಕ ಸಾಲ ಸೌಲಭ್ಯಗಳು ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ಅಮಾಯಕ ಎಲ್ಲ ಅಮಾಯಕ ರೈತರಿಂದ ಹಣ ಪಡೆದು ಸುಮಾರು 1 ವರ್ಷ 1.5 ವರ್ಷಗಳಿಂದ ಸತಾಯಿಸ್ತಾ ಇದ್ದಾನೆ। ಈಗ ಈ ವ್ಯಕ್ತಿ ಯಾವುದೇ ರೀತಿ ಫಲಾನುಭವಿಗಳು ಫೋನ್ ಮಾಡಿದ್ರೆ ಫೋನ್ ಎತ್ತುತ್ತಾ ಇಲ್ಲ, ಅವರ ಕೈಗೆ ಸಿಗ್ತಾ ಇಲ್ಲ, ಯಾರೋ ಇನ್ನೊಬ್ಬ ವ್ಯಕ್ತಿ ಅನಾಮಧೇಯ ವ್ಯಕ್ತಿ ನಾನು ಹಣ ಕೊಡಿಸ್ತೀನಿ ಅಂತ ಹೇಳಿಬಿಟ್ಟು ರೈತರು ನಂಬಿಸಿದ್ದಾನೆ, ಯಾವುದೇ ಅನುಕೂಲ ಆಗಿಲ್ಲ। ನಮ್ಮ ಸಮಾಜದ ಬಡ ರೈತರು ಏನೋ ಇವತ್ತು 1 ಎಕರೆ 2 ಎಕರೆ ಮಡಕೊಂಡು ಇರ್ತಕ್ಕಂತವರು ಬೋರ್ ಹಾಕಿಸ್ಕೊಳ್ಳೋಣ, ಮತ್ತೆ ಏನಾದರೂ ಒಂದು ಸಾಲ ಸೌಲಭ್ಯ ಸಿಕ್ಕರೆ ಅನುಕೂಲ ಪಡ್ಕೊಳ್ಳೋಣ, ಒಂದು ಕುರಿ ಲೋನು ಇನ್ನೊಂದು ಲೋನು ಸ್ತ್ರೀಶಕ್ತಿ ಸಂಘದ ಲೋನು ಸಿಕ್ಕರೆ ಸದುಪಯೋಗ ಪಡಿಸ್ಕೊಳ್ಳೋಣ, ಸಮಾಜದಲ್ಲಿ ನಾವು ಒಂದು ಸ್ಥಿತಿಗತಿಗೆ ಮುಂದಕ್ಕೆ ಬರೋಣ ಅನ್ನೋ ಸಂದರ್ಭನ ಅಮಾಯಕರಿಗೆ ಹೇಳಿ ಅಮಾಯಕರಿಗೆ ವಂಚಿಸಿ ಈ ವ್ಯಕ್ತಿ ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ಓಡಾಡ್ಕೊಂಡಿದ್ದಾನೆ। ಯಾವುದೇ ಕಾರಣಕ್ಕೂ ಈ ವ್ಯಕ್ತಿನ ತತ್ಕ್ಷಣ ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಿದ್ದೀನಿ, ಈ ರೈತರು ಏನು ತುಮಕೂರು ಜಿಲ್ಲೆ ರೈತರಿಗೆ ಏನೇನು ಅನ್ಯಾಯ ಆಗಿದೆಯೋ ಅಂತ ರೈತರಿಗೆ ತತ್ಕ್ಷಣ ಆ ವ್ಯಕ್ತಿಯನ್ನು ಬಂಧಿಸಿ ಸಂಪೂರ್ಣವಾಗಿ ಅವರಿಗೆ ಏನು ರೈತರು ಕೊಡಿಸಬೇಕು, ಯಾವ ಯಾವ ವ್ಯಕ್ತಿಗೆ ಏನೇನು ಹಣ ಪಡೆದಿದ್ದರೋ ಫೋನ್ ಪೇ ಇರಬಹುದು, ಕ್ಯಾಶ್ ಇರಬಹುದು, ಅಥವಾ ಇನ್ನೊಂದು ಮತ್ತೊಂದು ಇರಬಹುದು, ಅವರಿಗೆ ತತ್ಕ್ಷಣ ತಮ್ಮ ಪೊಲೀಸ್ ಇಲಾಖೆಗೆ ನಾವು ಇವತ್ತು ದೂರು ಕೊಡ್ತಾ ಇದ್ದೀವಿ। ಎಸ್ಪಿ ಸಾಹೇಬರಿಗೆ ಈ ಮುಖಾಂತರ ನಾವು ದೈವ ಒಂದು ಮನವಿ ಮಾಡ್ಕಂತ ಇದ್ದೀವಿ। ಇನ್ನು ಸಾಲ ಸೌಲಭ್ಯ ದೊರೆಯಬಹುದು ಎಂಬ ಆಸೆಯಿಂದ ಹಲವು ಗ್ರಾಮಗಳ ರೈತರು ಗುರುಸ್ವಾಮಿಗೆ ಹಣ ಕೊಟ್ಟಿದ್ದಾರೆ, ಆದರೆ ಆತ ಯಾವುದೇ ಸಾಲ ಕೊಡಿಸದೆ ವಂಚಿಸಿದ್ದಾನೆ ಎಂದು ಎಸ್ಪಿಗೆ ಹೇಳಿದ್ರು। ಮಾತ್ರ 40,000 ದುಡ್ಡು ಇಸ್ಕೊಂಡ್ಬಿಟ್ಟಾರೆ, ಬೋರ್ ಹಾಕಿಸ್ಕೊಂಡ್ಬಿಡ್ತೀವಿ ಅಂತ ಇಸ್ಕೊಂಡಾರು, 1.5 ಸಾವಿರ ಏನು ಇದು ಮಾಡ್ತಾ ಇಲ್ಲ, ಫೋನನ್ನು ಎತ್ತುತ್ತಾ ಇಲ್ಲ, ಫೋನ್ ಮಾಡಿದೆ ಕೂಲಿ ಮಾಡ್ಕೊಂಬಂದು ತಾಂಬಂದ್ಬಿಟ್ರು, ಅಂಡಾರ್ಥ ಬಡ್ಡಿ ಇಸ್ಕೊಂಬಂದು ಎಲ್ಲ ಕೊಟ್ಟು ಇದು ಮಾಡಿದ್ವಿ। ಮನವಿ ಸ್ವೀಕರಿಸಿದ ಎಸ್ಪಿ ರಾಹುಲ್ ಕುಮಾರ್ ಶಹಪುರವಾಡ್ ಈ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು। ಕ್ಯಾಮೆರಾ ಪರ್ಸನ್ ಚೇತನ್ ಜೊತೆ ಮಣ್ಣರಾಜು, ಅಮೋಕ್ ಟಿವಿ, ತುಮಕೂರು। ಇನ್ನೊಂದು ನೆಲಮಂಗಲದಲ್ಲಿ ಒತ್ತುವರಿಗೆ ಮುಂದಾದಂತಹ ಅಧಿಕಾರಿಗಳ ಮೇಲೆ ಅಲ್ಲಿನ ಒಬ್ಬರು ಮಹಿಳೆ ಏನಿದ್ದಾರೆ ಅವರು ಅವಾಜ್ ಹಾಕಿದ್ದಾರೆ। ಹಾಗಾದರೆ ಯಾಕೆ ಅವಾಜ್ ಹಾಕಿದ್ರು, ಅವಾಜ್ ಹಾಕಿದಂತಹ ಮಹಿಳೆ ಆದರೂ ಯಾರು, ಜೊತೆಗೆ ಅಲ್ಲಿ ಅಧಿಕಾರಿಗಳು ಯಾವ ಜಾಗವನ್ನು ಒತ್ತುವರಿ ಮಾಡೋಕೋದ್ರು, ಎಸ್ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ। ಏನು ನೆಲಮಂಗಲದಲ್ಲಿ ತಹಶೀಲ್ದಾರ್ಗೆ ಮಹಿಳೆ ಅವಾಜ್ ಹಾಕಿರುವಂತಹ ಘಟನೆ ನಡೆದಿದೆ। ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ಪಟ್ಟಣದಲ್ಲಿ ಈ ಘಟನೆ ನಡೆದಿರುವಂಥದ್ದು, ಇನ್ನು ಯಾಕೆ ನಡೀತು ಅಂತ ನೋಡೋದಾದರೆ ಗುಂಡು ತೋಪು ಒತ್ತುವರಿ ತೆರವು ವೇಳೆ ಮಹಿಳೆ ಅವಾಜ್ ಹಾಕಿದ್ದಾರೆ, ಅವಾಜ್ ಹಾಕಿದಂತಹ ಮಹಿಳೆ ವಕೀಲೆ ಎಂದು ತಿಳಿದುಬಂದಿರುತ್ತೆ। ಇನ್ನು ಸರ್ವೆ ನಂಬರ್ 91/17 ಈ ಒಂದು 17 ಕುಂಟೆ ಏನಿದೆ, 17 ಕುಂಟೆಯಲ್ಲಿ 28 ಕುಂಟೆ 2.78 ಕುಂಟೆನ ಒತ್ತುವರಿ ಮಾಡಲಾಗಿರುತ್ತೆ। ಸೊ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಇರುತ್ತೆ, ಮಾಹಿತಿ ಮೇರೆಗೆ ಅವರು ಅಲ್ಲಿ ಒತ್ತುವರಿಯನ್ನು ತೆರವು ಮಾಡಲಿಕ್ಕೆ ಹೋಗಿರ್ತಾರೆ। ವಾಸಿಂ ಅಕ್ರಮ್ ಎಂಬಾತ ಒತ್ತುವರಿ ಮಾಡಿಕೊಂಡಿದ್ದಾರೆ ಈ ಒಂದು ಸ್ಥಳವನ್ನು ಜೈ ಹಿಂದ್ ಡಾಬಾಗೆ ಬಾಡಿಗೆ ಕೂಡ ನೀಡಲಾಗಿರುತ್ತೆ। ನೋಡಿ ಯಾವ ರೀತಿಯಾಗಿ ಇಲ್ಲೆಲ್ಲಿ ಹೋಗಿ ಯಾವ ಥರ ಬಂದಿರುತ್ತೆ ಅಂತ।
ಕಳೆದ ಒಂದು ವಾರದಿಂದ ಅಷ್ಟೇ ಒತ್ತುವರಿ ಹಿಂದಲೇ ನೋಟಿಸ್ ಕೂಡ ನೀಡಲಾಗಿರುತ್ತೆ ಯಾವುದೇ ಅಧಿಕಾರಿಗಳಾದರೂ ಕೂಡ ಯಾವುದೇ ಒಂದು ಒತ್ತುವರಿ ಜಾಗ ಆದರೂ ಕೂಡ ಏಕಾಏಕಿ ಅದನ್ನ ಒತ್ತುವರಿ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ಒಂದು ನೋಟಿಸ್ ಅಂತ ಕೊಡ್ತಾರೆ ನೋಟಿಸ್ ಗೆ ಆನ್ಸರ್ ಮಾಡಬೇಕಾಗುತ್ತೆ ಆನ್ಸರ್ ಕೂಡ ಯಾವುದು ಬಂದಿಲ್ಲ ಅಂದಾಗ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಒತ್ತುವರಿ ಮಾಡ್ಕೊಳ್ಳಕ್ಕೆ ಮುಂದಾಗ್ತಾರೆ ನೋಟಿಸ್ ನೀಡಿ ತೆರವುಗೊಳಿಸಲು ಮುಂದಾಗಿದ್ದ ತಾಲೂಕು ಆಡಳಿತ ಈ ಸಂದರ್ಭದಲ್ಲಿ ಒಂದು ಘಟನೆ ಸಂಭವಿಸಿದೆ ಸೋಂಪುರ ಗ್ರಾಮ ಪಂಚಾಯತಿಗೆ ಹಸ್ತಾಂತರಿಸಲು ಮುಂದಾಗಿದಂತಹ ತಾಲೂಕು ಆಡಳಿತ ಜೊತೆಗೆ ಈ ವೇಳೆ ವಾಸಿಂಪರ ವಕೀಲೆ ಆಸ್ಮಾರಿಂದ ತಹಶೀಲ್ದಾರ್ಗೆ ಆವಾಜ್ ಹಾಕಿದ್ದಾರೆ ನೆಲಮಂಗಲ ತಹಶೀಲ್ದಾರ್ ಮೇಲೆ ಏಕಾಏಕಿ ನೀನು ಯಾವನೋ ಇದನ್ನು ಕೇಳೋದಕ್ಕೆ ನೀನು ಯಾವನೋ ಇದನ್ನು ಕೇಳೋದಕ್ಕೆ ಅಂತ ಆವಾಜ್ ಹಾಕಿದ್ದಾರೆ ಅಧಿಕಾರಿಗಳ ಮೇಲೆ ದರ್ಪವನ್ನ ತೋರಿಸಿದ್ದಾರೆ ನಿನಗೆ ತೆರವುಗೊಳಿಸಲು ಅನುಮತಿ ಯಾರು ಕೊಟ್ಟರು ಈ ರೀತಿ ಏಕವಚನದಲ್ಲಿ ಮಾತನಾಡುವಂತದ್ದು ಇನ್ನ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಏಕವಚನದಲ್ಲಿ ನಿಂದನೆಯನ್ನು ಮಾಡಿದ್ದಾರೆ ಎಲ್ಲವೂ ಕೂಡ ಅಲ್ಲಿ ದೃಶ್ಯಾವಳಿಗಳಲ್ಲಿ ಸರಿಯಾಗಿರುವಂಥದ್ದು ಈ ಹಿನ್ನೆಲೆ ದಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ಕೂಡ ದಾಖಲಾಗಿದೆ ಅಲ್ಲಿ ಇನ್ನು ವಕೀಲೆ ಆಸ್ಮಾ ವಿರುದ್ಧ ದೂರು ದಾಖಲಿಸಿದ ನೆಲಮಂಗಲ ತಹಶೀಲ್ದಾರ್ ಕೆ ಮಂಜುನಾಥ್ ಈ ಒಂದು ಒತ್ತುವರಿ ಏನಿರುತ್ತೆ ಈ ಸಂದರ್ಭದಲ್ಲಿ ಅಲ್ಲಿಗೆ ತೆರಳಿದಾಗ ಅಲ್ಲಿ ವಸೀಂ ಅಕ್ರಮ್ ಅಂತ ಏನಿರ್ತಾರೆ ಇವರು ಒತ್ತುವರಿ ಮಾಡ್ಕೊಂಡಿರ್ತಾರೆ 2.8 ಕುಂಟೆ ಜಾಗವನ್ನು ಇದನ್ನು ಇನ್ನೊಂದು ಡಾಬಾಕ್ಕೆ ಬಾಡಿಗೆ ಏನೋ ಕೊಟ್ಟಿರ್ತಾರೆ ಸೊ ಈ ಸಂಬಂಧ ಅಲ್ಲಿ ನೋಟಿಸ್ ಕೊಟ್ಟಿರ್ತಾರೆ ಒತ್ತುವರಿ ಅಂತ ಇಲ್ಲಿ ತೆರವುಗೊಳಿಸಲು ಅಧಿಕಾರಿಗಳು ಹೋದಾಗ ಅಲ್ಲಿ ಅವರ ಪರವಾಗಿ ಬಂದಂತಹ ವಕೀಲ ಏನಿದ್ದಾರೆ ಸೊ ಅವರು ಆವಾಜ್ ಹಾಕ್ತಾರೆ ಅವ್ರಿಗೆ ನೀನು ಯಾವನೋ ಕೇಳೋದಕ್ಕೆ ನೀನು ಏನು ಪರ್ಮಿಷನ್ ಕೊಟ್ಟರೋ ಯಾರು ನೀನು ಕೇಳೋದಕ್ಕೆ ಅಂತ ಇದೆಲ್ಲವೂ ಕೂಡ ಇದೆ ಒಂದು ನಿಮಿಷ ನೀವು ಕೂಡ ನೋಡ್ಕೊಂಬಂದ್ರಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ದಾಬಸ್ಪಟ್ಟಿಯ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶ್ರೀಧರ್ ಎಸ್ ಹಾಗಾದ್ರೆ ನೋಡಿ ಯಾವುದೇ ಅಧಿಕಾರಿಗಳಾದ್ರೂ ಕೂಡ ಏನೇ ಒಂದು ಒತ್ತುವರಿ ಮಾಡೋಕ್ಕೂ ಮುಂಚೆ ಆ ಜಾಗದ ಬಗ್ಗೆ ಒಂದು ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ ಅಲ್ವಾ ಹಲೋ ಎಸ್ ನೋಟಿಸ್ ಇಶ್ಯೂ ಮಾಡಿದ ಮೇಲೂ ಕೂಡ ಇವರು ಅಲ್ಲಿ ಏನೋ ಒಂದು ಗದ್ದಲ ಮಾಡುವಂಥದ್ದು ಅಧಿಕಾರಿಗಳಿಗೆ ಆವಾಜ್ ಹಾಕುವಂಥದ್ದು ಇದೆಲ್ಲವೂ ಕೂಡ ನಡೆದಿದೆ ಹಾಗಾದರೆ ಇಲ್ಲಿ ಏನಾಯಿತು ಯಾಕೆ ಅಷ್ಟೊಂದು ಗಲಾಟೆ ಮಾಡಿದ್ರು ಏನಾಯ್ತು ಇಲ್ಲ ಹಾಗಾದ್ರೆ ಹೌದು ಯಶ್ವರಾಜ್ ಏನಂತ ಹೇಳಿದ್ರೆ ಇದು ತಾಪಸ್ಪೇಟೆನಲ್ಲಿರೋ ಸರ್ವೆ ನಂಬರ್ 90 91ರಲ್ಲಿ 34 ಅಂತ ಸರ್ಕಾರಿ ಗುಂಡು ತೋಪ್ ಇದೆ ಆ ಗುಂಡು ತೋಪ್ನಲ್ಲಿ ಈ ಜೈನ್ ಹೋಟೆಲ್ ಮಾಲೀಕರು ಅಂದ್ರೆ ಆ ಜಾಗದ ಮಾಲೀಕರು ವಸೀಂ ಅಕ್ರಮ್ ಅನ್ನೋರು ಆ ಅನಧಿಕೃತವಾಗಿ 2.4 ಕುಂಟೆ ಜಮೀನನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ ಆ ಒಂದು ಇದ್ರಲ್ಲಿ ತಹಶೀಲ್ದಾರ್ ಸರ್ವೆ ಮಾಡಿ ಕಂಪ್ಯೂಟರ್ ಸರ್ವೆ ಮಾಡಿ ಆ ಕೊನೆಗೆ ಅದು ಒತ್ತುವರಿ ಅಂತ ಕನ್ಫರ್ಮ್ ಆದ್ಮೇಲೆ ಅವ್ರಿಗೆ ನೋಟಿಸ್ ಕೂಡ ವಿತರಣೆ ಮಾಡಿದ್ದಾರೆ ಆ ನೋಟಿಸ್ ಕೊಟ್ಟಿ ಒಂದು ತಿಂಗಳಾದ್ರೂ ಅವರು ತೆರವು ಮಾಡದಲೇ ಇರೋ ಹಿನ್ನೆಲೆಯಲ್ಲಿ ಅವರು ಇದ್ದಂತ ಮನೆ ಮತ್ತೆ ಹೋಟೆಲ್ ನ ಖಾಲಿ ಮಾಡಿಸಿ ಆ ಸೀಸ್ ಮಾಡೋ ಅಂತ ಟೈಮ್ನಲ್ಲಿ ಒಬ್ರು ವಕೀಲೆ ಬರುತ್ತಾರೆ ವಕೀಲೆ ಬಂದು ಏನಾಗುತ್ತೆ ಅಂತ ಹೇಳಿದ್ರೆ ಅಂದ್ರೆ ಅಕ್ರಮ್ ಪಾಷಾ ಕಡೆ ವಕೀಲರು ಅವ್ರು ಬಂದು ಏಕಾಏಕಿ ತಹಶೀಲ್ದಾರ್ ಮೇಲೆ ಅವಾಜು ಅಂದ್ರೆ ದುಂಡಾ ವರ್ತನೆ ಅಂತಾನೆ ಹೇಳ್ಬೋದು ಅಂದ್ರೆ ಇದ್ರ ಹಿನ್ನೆಲೆ ತಿಳಿದಾಗ ಏನಾಗುತ್ತೆ ಇವರೊಬ್ರು ತುಮಕೂರು ಜಿಲ್ಲೆನಲ್ಲಿ ಮ್ಯಾಜಿಸ್ಟ್ರೇಟ್ ಆಗಿ ವರ್ಕ್ ಮಾಡ್ತಾ ಇದ್ರು ಜಡ್ಜ್ ಆಗಿ ವರ್ಕ್ ಮಾಡ್ತಾ ಇದ್ರು ನಂತರ ರಿಸೈನ್ ಮಾಡಿ ಇವಾಗ ಬೆಂಗಳೂರಿನಲ್ಲಿ ವಕೀಲೆ ವೃತ್ತಿ ಮಾಡ್ಕೊಂಡಿದ್ದಾರೆ ಅನ್ನೋದು ಕಂಡು ಬರ್ತಾ ಇದೆ ಯಶ್ವರಾಜ್ ಇಲ್ಲಿ ಏನಂತ ಹೇಳಿದ್ರೆ ಪೊಲೀಸರ ಸಮ್ಮುಖದಲ್ಲಿ ಇಂಥ ಒಂದು ಘಟನೆ ನಡೆದ್ರು ಕೂಡ ಅದೇ ಮಹಿಳಾ ಪಿಎಸ್ಐ
ಮಹಿಳಾ ಪಿಎಸ್ ಮಂಗಳಮ್ಮ ಅನ್ನೋರು ಕೂಡ ಅಲ್ಲೇ ಇದ್ರು ಕೂಡ ದಾಬಸ್ಪೇಟೆ ಸ್ಟೇಷನ್ ಎಲ್ಲೋ ಒಂದ್ ಕಡೆ ತಹಶೀಲ್ದಾರ್ಗೆ ಆರೋಪನ ಹೊರಿಸ್ಬೇಕಾದ್ರೆ ಅಂದ್ರೆ ತಹಶೀಲ್ದಾರ್ಗೆ ಅವಾಜ್ ಬಿಡ್ಬೇಕಾದ್ರೆ ಒಂದು ಪೊಲೀಸರ ಓಕೆ ಫೈನ್ ಈಗ ಎಲ್ಲ ಆಯ್ತು ಅಲ್ಲಿ ಪೊಲೀಸ್ನವರು ಕೂಡ ಬಂದ್ರು ಸೊ ಕೊನೆಯದಾಗಿ ಏನಾಯ್ತು ಇವಾಗ ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ ಎಲ್ಲರೂ ಅಲ್ಲಿ ಯಶುರಾಜ್ ಏನಂತ ಹೇಳಿದ್ರೆ ತಹಶೀಲ್ದಾರ್ಗೆ ನಿಂದನೆ ಮಾಡುವ ಅಂದ್ರೆ ಲಾಸ್ಟ್ ಟೈಮ್ ನಲ್ಲಿ ತಹಶೀಲ್ದಾರ್ಗೆ ಅವರು ವಕೀಲೇ ಬಂದಂತ ಟೈಮ್ ನಲ್ಲಿ ತಹಶೀಲ್ದಾರ್ಗೆ ಏಕಾಏಕಿ ಅವಾಜ್ ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ಸಾರ್ವಜನಿಕ ಸ್ಥಳದಲ್ಲಿ ಒಂದು ಅವಾಜ್ ನ ಹಾಕ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಒಂದು ಕಂಪ್ಲೇಂಟ್ ನ ಲಾಡ್ಜ್ ಮಾಡಿದ್ದಾರೆ ಯಶುರಾಜ್ ಏನಂದ್ರೆ ಐಪಿಸಿ ಕಲಂ 353 504 ಮತ್ತೆ 506 ಅಡಿಯಲ್ಲಿ ಒಂದು ಪ್ರಕರಣನ ದಾಖಲಿಸಿದ್ದಾರೆ ಈಗಾಗಲೇ ಏನಾಗಿದೆ ಅಂತ ಹೇಳಿದ್ರೆ ಆ ತಹಶೀಲ್ದಾರ್ ಮೇಲೆ ಅವಾಜ್ ಬಿಟ್ಟಂತ ವಕೀಲನ ತಕ್ಷಣನೇ ಬಂಧಿಸಬೇಕಂತ ಹೇಳ್ಬಿಟ್ಟು ಬಜರಂಗದ ದಳದ ಕಾರ್ಯಕರ್ತರು ಕೂಡ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬಂಧಿಸಲಿಲ್ಲ ಅಂತ ಹೇಳಿದ್ರೆ ತಹಶೀಲ್ದಾರ್ಗೆ ನ್ಯಾಯ ಒದಗಿಸಲಿಲ್ಲ ಅಂದ್ರೆ ಉತ್ತರ ಹೋರಾಟ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಯಶುರಾಜ್. ಓಕೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಧರ್. ಎಸ್ ನೋಡಿ, ಕೆಲವು ಸಂದರ್ಭಗಳಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಇದೇ ಒಂದು ಸೂಕ್ತ ಉದಾಹರಣೆ ಅಂತ ಹೇಳ್ಬೋದು. ಅಧಿಕಾರಿಗಳು ಕೂಡ ಕೆಲವು ಬಾರಿ ಈ ಥರ ಪೇಚಿಗೆ ಸಿಲುಕಬೇಕಾಗುತ್ತೆ. ಜೊತೆಗೆ ಏನಂತಂದರೂ ಕೂಡ ಆ ರೀತಿ ದರ್ಪವನ್ನು ತೋರಿಸುವಂಥದ್ದು ಅಧಿಕಾರಿಗಳ ಮೇಲೆ ಏಕಾಏಕಿ ಏಕವಚನದಲ್ಲಿ ಮಾತನಾಡುವಂಥ ನಿಜಕ್ಕೂ ಕೂಡ ತಪ್ಪಾಗುತ್ತೆ. ಇನ್ನು ನಾವು ಕೆಲವು ಬಾರಿ ಗಮನಿಸ್ಬೋದು, ನಾವು ಸ್ವಚ್ಛತೆಯನ್ನು ಕಾಪಾಡಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು, ಅದರಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಶಾಲೆ ಆವರಣಗಳಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಬರೆದಿರ್ತಾರೆ. ನೀವು ಕೂಡ ಗಮನಿಸಿರ್ತೀರಾ, ಯಾಕೆ ಮಾತನ್ನ ಹೇಳ್ತಾರೆ ಅಂತಂದರೆ ಮಕ್ಕಳಿಂದನೇ ಇದೊಂದು ಶುರುವಾಗಲಿ, ಮನೆಯಲ್ಲಿ ಕೂಡ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ. ಜೊತೆಗೆ ಆ ಶಾಲೆಯ ಆವರಣಗಳು ಕೂಡ ಸ್ವಚ್ಛವಾಗಿರಬೇಕಾಗುತ್ತೆ. ಅದೇ ರೀತಿಯಲ್ಲಿ ಕೂಡ ಕೆಲವು ಸಂದರ್ಭದಲ್ಲಿ ಒಂದು 5 ನಿಮಿಷ 10 ನಿಮಿಷ ಶಾಲೆ ಆವರಣನ ಸ್ವಚ್ಛಗೊಳಿಸ್ಲಿಕ್ಕೆ ಅಂತಲೇ ಮಕ್ಕಳನ್ನ ಸುಮ್ಮನೆ ಬಿಡ್ತಾರಲ್ಲೇ ಅಲ್ವಾ. ಯಾಕಿಷ್ಟು ಮಾತನಾಡ್ತಾ ಇದ್ದೀರಿ ಅಂತಂದರೆ, ಬೆಳಗಾವಿಯ ಒಂದು ಬೈಲವಂಗಲ ಅಂತ ಒಂದು ಜಾಗ ಏನಿದೆ, ಈ ಜಾಗದಲ್ಲಿ ಈ ರೀತಿಯಾದಂತಹ ಒಂದು ಪ್ರಶ್ನೆ ಉದ್ಭವದಕ್ಕೆ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಸ್ವಚ್ಛತೆ ಅನ್ನೋ ಏನು ಪದ ಏನಿದೆ, ಈ ಸ್ವಚ್ಛತೆ ಪದಕ್ಕೆ ಎಲ್ಲ ಅರ್ಥನೇ ಗೊತ್ತಿಲ್ಲ ಅನಿಸುತ್ತೆ. ಇದೇ ಅಲ್ಲ ಕೆಲವೊಂದಷ್ಟು ಕೆಲವು ಇವತ್ತು ಕೂಡ ಸರ್ಕಾರಿ ಶಾಲೆ ಜಾಗಗಳಲ್ಲಿ ಇದೇ ರೀತಿಯಾಗಿರುತ್ತೆ. ಅಲ್ಲಿ ಮಕ್ಕಳಿಗೆ ಚರಂಡಿ ವ್ಯವಸ್ಥೆ ಸರಿಯಾಗಿರಬೇಕು ಅಂತ ಒಂದು ಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡಲಿಕ್ಕೆ ಅಂತ ಹೋಗ್ತಾರೆ, ಆದರೆ ಅದು ಇನ್ನೂ ಕೂಡ ಅಧ್ವಾನ ಆಗಿರುವಂಥದ್ದು. ಹಾಗಾದ್ರೆ ಏನೆಲ್ಲ ಆಗಿದೆ ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನಿ. ಏನೋ ಸಾಂಕ್ರಾಮಿಕ ರೋಗಗಳ ತಾಣವಾದಂತಹ ಅಂಗನವಾಡಿ ಕೇಂದ್ರ ಇದು. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ನಿಮ್ಗೆ ಗೊತ್ತಿರುತ್ತೆ ಅಂಗನವಾಡಿ ಅಂತಂದರೆ ಯಾವ ರೀತಿಯಾಗಿರುತ್ತೆ ಅಂತ. ಕೆಲವು ಕಡೆ ಅಂತೂ ಬಿಲ್ಡಿಂಗ್ಗಳೇ ಇರೋದಿಲ್ಲ, ಕೆಲವು ಕಡೆ ಸರಿಯಾದ ಜಾಗನೂ ಕೂಡ ಇರೋದಿಲ್ಲ. ಚಿಕ್ಕ ಮಕ್ಕಳ ಆರೋಗ್ಯ ಹಾಳಾದರೆ ಯಾರು ಜವಾಬ್ದಾರಿ? ಹಾಗಾದರೆ ಚಿಕ್ಕ ಮಕ್ಕಳ ಜೀವದ ಜೊತೆ ಅಲ್ಲಿನ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಆಟವಾಡ್ತಾ ಇದ್ದಾರೆ. ಇನ್ನು ಅಂಗನವಾಡಿ ಕೇಂದ್ರ ಸುತ್ತ ಚರಂಡಿ ಹಾಳಾಗಿ ಸ್ವಚ್ಛತೆ ಅನ್ನೋದೇ ಮರೀಚಿಕೆ ಆಗೋಗಿರುವಂಥದ್ದು ಆ ಒಂದು ಜಾಗದಲ್ಲಿ, ಬೈಲಮಂಗಲದಲ್ಲಿರುವಂತಹ ಈ ಒಂದು ಅಂಗನವಾಡಿ ಇದು ಬೆಳಗಾವಿ ಜಿಲ್ಲೆಯ. ಇನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಬೇಜವಾಬ್ದಾರಿನೇ ಇದಕ್ಕೆ ನೇರ ಹೊಣೆ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಒಕ್ಕುಂದ ಗ್ರಾಮದಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳು ಅಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆಯ ಬೈಲಮಂಗಲ ತಾಲೂಕಿನ ಒಕ್ಕುಂದ ಗ್ರಾಮ ಏನಿದೆ ಅಲ್ಲಿರುವಂಥ ಅಂಗನವಾಡಿಯ ಈ ಒಂದು ಸ್ವಚ್ಛತೆ ಅನ್ನೋ ಒಂದು ಮಾತೇನಿದೆ ಇದಕ್ಕೆ ಮರೀಚಿಕೆ ಅಂತಲೇ ಹೇಳ್ಬೋದು. ಚರಂಡಿ ಕ್ಲೀನ್ ಹೆಸರಿನಲ್ಲಿ ಹಾಳು ಮಾಡಿದಂತಹ ಅಧಿಕಾರಿಗಳು ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿನ ಗ್ರಾಮಸ್ಥರು ಕೂಡ ಎಲ್ಲ ಹೇಳಿದ್ದಾರೆ. ನೋಡಿ, ನಾವಂತೂ ಹೆಂಗೆಂಗೋ ಇರ್ತೀವಿ, ಆದರೆ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಅಂಗನವಾಡಿ ಅಂತ ನೀವು ಗಮನಿಸಿರ್ತೀರ, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳೇ ಇರ್ತಾರಲ್ಲಿ. ಆ ಚಿಕ್ಕ ಚಿಕ್ಕ ಮಕ್ಕಳಿರುವಂತಹ ಜಾಗ ಮಕ್ಕಳಿಗೆ ಬೇಗ ಒಂದು ಇನ್ಫೆಕ್ಷನ್ ಆಗಿರ್ಬೋದು ಎಲ್ಲವೂ ಕೂಡ ಬರುತ್ತೆ. ಗಮನಿಸಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಆ ಜಾಗ ಇದೆ ಅಂತ. ಅಂಗನವಾಡಿ ಸುತ್ತ ಇರುವಂತಹ ಆ ಜಾಗ ಚರಂಡಿ ಕ್ಲೀನ್ ಮಾಡ್ತೀವಿ ಏನೋ ಮಾಡ್ತೀವಿ ಅಂಥೇಳಿ ಅದನ್ನು ಕ್ಲೀನೂ ಮಾಡಿಲ್ಲ, ಇರೋದನ್ನ ಇನ್ನೂ ಕೂಡ ಹಾಳು ಮಾಡಿ ಅಲ್ಲಿ ಸೊಳ್ಳೆಗಳು, ನೊಣಗಳು ಎಲ್ಲವೂ ಕೂಡ ಬರುವಂಥ ರೀತಿಯಲ್ಲಿ ಮಾಡಿದ್ದಾರೆ. ಅಲ್ಲಿ ನಮ್ಮ ಮಕ್ಕಳುಗಳು ಏನೋ ಆಟ ಆಡಬೇಕಲ್ಲ ಅಥವಾ ಕುತ್ಕೊಂಡಿದ್ದಾಗಲೋ ಏನೋ ಒಂದು, ಆದರೆ ಯಾರು ಹೊಣೆ? ಹಾಗಾದರೆ ಇಂಥ ಒಂದು ಸಣ್ಣ ಕೆಲಸನೂ ಕೂಡ ನೀವು ಜವಾಬ್ದಾರಿಯಿಂದ ಮಾಡಲಿಕ್ಕಾಗಲ್ಲ ಅಂತಂದರೆ ಇನ್ಯಾಕೆ ಮತ್ತೆ ನಿಮಗೆ ಆ ಒಂದು ಪದವಿ ಅಥವಾ ಆ ಒಂದು ಪಂಚಾಯಿತಿ ಅಧ್ಯಕ್ಷರು ನಾವು ಅಥವಾ ಖಜಾಂಚಿ ನಾವು ಸದಸ್ಯರು ನಾವು ಅಂತ ಯಾಕೆ ಹೇಳ್ಕೊತೀರಾ? ಇಲ್ಲ, ಒಂದು ಕೆಲಸ ಮಾಡಿಬಿಡಿ, ಅಲ್ಲಿನ ಏನು ಗ್ರಾಮಸ್ಥರು ಏನಿದ್ದಾರೆ ಎಲ್ಲರೂ, ನೀವು ಎಲ್ಲ ಒಂದಷ್ಟು ಜನ ಅಲ್ಲಿ ಗುಂಪು ಸೇರಿಕೊಂಡು ಎಲ್ಲ ಅಧಿಕಾರಿಗಳನ್ನ ಕರೆಸಿ ಪಾಪ ಅವ್ರ ಕೈಲಿ ಕೆಲಸ ಮಾಡಿಸ್ಬಿಡಿ. ಯಾಕಂದರೆ ಅವರು ಇದೆಲ್ಲ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅವ್ರ ಕೈಲಿ. ಅವ್ರನ್ನ ಕರೆಸ್ಬಿಟ್ಟು ನೀವೇ ಎಲ್ಲ ಒಟ್ಟಾಗಿ ಏನೋ ಒಂದು ಕ್ಲೀನ್ ಮಾಡಿಬಿಡಿ, ಅವಾಗಲಾದರೂ ಇದನ್ನ ನೋಡಿ ಆದರೂ ಬುದ್ಧಿ ಬರುತ್ತೆ ನೋಡಬೇಕಾಗತ್ತೆ.
ಮಕ್ಕಳು ರೀ ಅವರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇಂಥ ಒಂದು ಜಾಗದಲ್ಲೇ ನೀವು ಈ ರೀತಿಯಾಗಿ ಮಾಡ್ತೀರಾ ಅಂತಂದರೆ ಇದು ಇದೊಂದೇ ಜಾಗದಂತಲ್ಲ ಎಷ್ಟೋ ಕಡೆ ಬಿಲ್ಡಿಂಗೇ ಕೂಡ ಇರೋದಿಲ್ಲ ಸರಿಯಾದ ರೀತಿಯಲ್ಲಿ ಸುರಕ್ಷತೆಯೇ ಇರಲ್ಲ ಆ ರೀತಿಯಾಗಿ ಅಂಗನವಾಡಿಗಳನ್ನ ಕೂಡ ನಡೆಸ್ತಾ ಇರ್ತಾರೆ ಏನೋ ಒಂದು ಸರ್ಕಾರಿ ಶಾಲೆಗಳು ಕೆಲವೊಂದು ಶಾಲೆಗಳು ಇದೇ ಗತಿಯಾಗಿರುತ್ತೆ ನಾವು ಸಾಕಷ್ಟು ಬಾರಿ ಸುದ್ದಿನ ಕೂಡ ಮಾಡಿದ್ವಿ ಅದರ ಬಗ್ಗೆ ನೋಡಬೇಕು ಯಾವಾಗ ಇದ್ರ ಬಗ್ಗೆ ಎಲ್ಲ ಎಚ್ಚೆತ್ತುಕೊಂಡು ಇದು ಇದನ್ನು ಸರಿ ಮಾಡಲಿಕ್ಕೆ ಮುಂದಾಗ್ತಾರೆ ಒಂದಂತೂ ಸತ್ಯ ನಾವುಗಳು ಎಚ್ಚರ ಆಗಬೇಕು ಅಂದರೆ ಅಲ್ಲಿನ ಭಾಗದ ಜನರು ಏನಿರ್ತಾರೆ ಇವೆಲ್ಲರೂ ಕೂಡ ಎಚ್ಚರ ಆಗಬೇಕು ನೀವೆಲ್ಲರೂ ಎಚ್ಚರ ಆಗಿ ಈ ಸಮಸ್ಯೆಗಳ ಬಗ್ಗೆ ನೀವು ಮುಂದೆ ಬಂದಾಗ ಮಾತ್ರ ಅಧಿಕಾರಿಗಳ ಮೇಲೆ ಹೇಳ್ತಾರೆ ಅವ್ರು ಯಾವಾಗಲೂ ಬರ್ತಾರೆ ಏನೋ ಮಾಡ್ತಾರೆ ಹೋಗ್ತಾರೆ ಇರ್ತಾರೆ ಅದ ಮರದ ಕೆಲಸಗಳನ್ನ ಅದರ ಬಗ್ಗೆ ಅಲ್ಲಿನ ಜನರು ಕೂಡ ಮಾತನಾಡಿದ್ದಾರೆ ಈ ಒಕ್ಕೊಂದು ಗ್ರಾಮದೊಳಗೆ ಮೊದಲ ಇದನ್ನು ಫಸ್ಟ್ಗೆ ಮನುಷ್ಯರ ಕೈಲಿ ಹಾಡಬೇಕಾಗಿತ್ತು ಇದನ್ನು ಮನುಷ್ಯರ ಕೈಲಿ ಬಿಟ್ಟ ಜೆ ಸಿ ಬಿ ಲೇಡ್ಯಾರು ಯುದ್ಧ ಕೌಲಿ ಎಲ್ಲ ಹಾಳಾಗಿ ಹೋಗೈತಿ ಇಲ್ಲಿ ಅಂಗನವಾಡಿ ಸಣ್ಣ ಸಣ್ಣ ಮಕ್ಕಳದಾವು ಅವಕ್ಕೆಲ್ಲ ಇಲ್ಲಿ ಚಿಕನ್ ಗುಣ್ಯ ಸೊಳ್ಳೆಗಳು ಬಂದ ಕಡಿಯೋದು ಭಯಂಕರ ಆಗೈತಿ ಇದನ್ನು ಹೆಂಗೆ ಯಾವುದೇ ಪರಿಸ್ಥಿತಿನ ಇದರಲ್ಲಿ ಹೊಸದಾರ ಮಾಡಬೇಕು ಒಂದು ಇಲ್ಲದ್ರೆ ಇದನ್ನು ಏನು ಮಾಡಬೇಕು ಅದನ್ನು ಮಾಡಬೇಕು ಇಲ್ಲ ಅಂತಂದ್ರೆ ಇದ್ರ ಬಗ್ಗೆ ನಾವು ಎಲ್ಲರೂ ಕೂಡಿ ಉಗ್ರ ಹೋರಾಟ ಮಾಡ್ತೇವೆ ಅಂತೇಳಿ ನಾವು ಇಷ್ಟು ಹೇಳಿ ಮತ್ತೆ ಎರಡು ಮಾತನ್ನು ಮುಗಿಸುತ್ತೆ ಈಗಾಗಲೇ ಮೊದಲಿನ ಗ್ರಾಮ ಪಂಚಾಯತಿಯಿಂದ ನರೇಗಾದೊಳಗೆ ಕೆಲವೊಂದು ಕೌಲಿಗಳನ್ನು ಮಾಡಿದರು ಗಟಾರಗಳನ್ನು ಆ ಗಟಾರಗಳು ಈ ನಮ್ಮ ಪ್ರಕೃತಿ ವಿಕೋಪದ ಮಳೆಯಿಂದಾಗಿ ಎಲ್ಲವೂ ಹಾಳಾಗಿ ಒಂದು ದುಸ್ಥಿತಿಗೆ ಬಂದವ ಆ ಇರುವಂಥ ಚರಂಡಿಗಳು ಏನದಾವು ಅಂಗನವಾಡಿ ಹಾಗೂ ಕನ್ನಡ ಶಾಲೆ ಹೈಸ್ಕೂಲು ಏನಿಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳದಾವು ಅಲ್ಲೇ ಅದಾವ ಅದಕ್ಕೆ ಈಗೇನಾಗೈತಿ ಅಂತಂದ್ರೆ ಮಾನ್ಯ ಅದನ್ನು ಕೌಲಿ ಬಳಸಬೇಕಾಗಿತ್ತು ಬಳಸೋದು ಬಿಟ್ಟು ಅವ್ರೇನು ಮಾಡ್ಯಾರ ಜೆ ಸಿ ಬಿ ಹೆಚ್ಚಿ ಅದನ್ನು ಬಳಸಿ ಎಲ್ಲ ಗಟಾರಿಗಳ ಕಲ್ಲುಗಳನ್ನು ಕಿತ್ತ ಈಗ ರೋಡ್ಗೆ ಹೋಗಿದ್ದಾರೆ ಹೀಗಾಗಿ ಊರೊಳಗೆ ಎಲ್ಲರಿಗೂ ಅನಾನುಕೂಲತೆ ಆಗೈತಿ ರೋಡ್ನೊಳಗೆ ಯಾರು ಅಡ್ಡಾಡ್ದಂಗೆ ಯಾಕಂದ್ರೆ ಅದನ್ನು ತೆಗ್ದು ಜೆ ಸಿ ಬಿಲಿ ತೆಗೆದು ಹೋಗೋದ್ರಿಂದ ಅದೇನಾಗೈತೆ ಅಂದ್ರೆ ಪೂರಾ ಎಲ್ಲ ಕೊಳಚಿ ಅದು ರೋಡ್ ಮೇಲೆ ಬಿದ್ದತೆ ಆ ರೋಡ್ನೇ ಬಿದ್ದದ್ದು ನೀನು ತುಂಬಿಕೊಂಡು ಹೋಗಿಲ್ಲ ಆದರೆ ಆ ಒಂದು ಜೆ ಸಿ ಬಿಯಿಂದ ಅದನ್ನು ಕೆಲಸ ಮಾಡೋ ಬದಲಿ ಅವರು ಮನುಷ್ಯನ ಹೆಚ್ಚೆ ಕೆಲಸ ಮಾಡಿಸಿದ್ರೆ ಆ ಕೌಲಿಯರು ಉಳಿತಿತ್ತು ಈಗ ಏನಾಗೈತೆ ಅಂದ್ರೆ ಜೆ ಸಿ ಬಿ ಹೆಚ್ಚಿದ ಕಾರಣ ಇದು ಪೂರಾ ಏನದ ಕಲ್ಲು ಜೋಡಿಸಿದ್ರು ಅವೆಲ್ಲ ಕಲ್ಲುಗಳು ಈ ರೋಡ್ ಮೇಲೆ ಬಿದ್ದಾವ ಈಗ ಅದಕ್ಕೆ ಇದನ್ನು ದಯವಿಟ್ಟು ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳದ್ರಿ ಆ ಅಧಿಕಾರಿಗೆ ಎಚ್ಚತ್ತ ಇದನ್ನು ಆದಷ್ಟು ಬೇಗ ಈ ಕೌಲಿಗಳು ರಿಪೇರಿ ಆಗಬೇಕು ಒಂದು ಎರಡನೇದು ಮತ್ತು ನಮ್ಮ ಈ ಎಲ್ಲ ಅಂಗನವಾಡಿ ಸಣ್ಣ ಮಕ್ಕಳು ನಾಲ್ಕು ಮೂರು ವರ್ಷದ ಹುಡುಗರು 5 ವರ್ಷದ ಹುಡುಗರು ಭಯಂಕರ ಕಳಪೆ ಕಾಮಗಾರಿಯಿಂದ ಅಲ್ಲೆಲ್ಲ ನೀರು ಬಂದು ನಿಂತೈತೆ ನಿಂತಾಗ ಅಕಸ್ಮಾತ್ ಏನಾದ್ರು ಡೊಂಗಿ ಜ್ವರ ಅದು ಬಂದ್ರೆ ನೀವು ಅಧಿಕಾರಿನ ಕಾರಣಕ್ಕಿರಿ ಸರ್ಕಾರನ ಕಾರಣಕ್ಕೈತೆ ಎಸಿನ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಅಲ್ಲಿನ ಪಿ ಡಿ ಓದಂತಹ ವಿಜಯಲಕ್ಷ್ಮಿ ಅವರು ದೂರವಾಣಿ ಸಂಪರ್ಕ ಇದ್ದಾರೆ ಮೇಡಮ್ ನಮಸ್ತೆ ಈಗ ನೋಡಿ ಸ್ವಚ್ಛತೆ ಕಾಪಾಡಬೇಕು ಅನ್ನೋದು ಕೂಡ ಒಂದು ಉದ್ದೇಶ ಆಗಿರುತ್ತೆ ಅದರಲ್ಲೂ ಕೂಡ ಶಾಲೆಗಳಿರುವಂತಹ ಜಾಗದಲ್ಲಿ ಸ್ವಚ್ಛತೆಯನ್ನು ಕಾಪಾಡಲೇಬೇಕಾಗುತ್ತೆ ಆದರೆ ಈ ರೀತಿಯಾಗಿ ಒಂದು ಅಂಗನವಾಡಿ ಸುತ್ತಮುತ್ತ ಈ ರೀತಿಯಾಗಿ ಬಂದಿರುವಂತಹದ್ದು ನಿಮಗೇನಾದ್ರು ಬೆಳಕಿಗೆ ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆಯಾ ಮೇಡಮ್ ಇದು ನಾನು ಲಾಸ್ಟ್ ಟೈಮ್ ಹೋದಾಗ ಲಾಸ್ಟ್ ಟೈಮ್ ಅಂದ್ರೆ ಯಾವಾಗ ಮೇಡಮ್ ಲಾಸ್ಟ್ ಟೈಮ್ ನಾನು ಒಂದು 2-3 ತಿಂಗಳ ಹಿಂದೆ ನಾನು ಆ ಕಡೆ ವಿಚಿ ಹೋದಾಗ ಅಲ್ಲಿ ಅಕ್ಕಪಕ್ಕ ಎಲ್ಲ ಗಲೀಜ್ ಮಾಡಿದ್ರು ನಾನು ಅದು ಮನೆಗಳಿದಾವೆ ಎಲ್ಲ ಕ್ಲೀನ್ ಇಟ್ಕೊಡ್ರಿ ಆ ತರ ಎಲ್ಲ ಮಾಡ್ಬೇಡಿ ಅಂತ ಹೇಳಿ ಬಂದಿದ್ದೆ ಮತ್ತೇನಾದ್ರು ಆ ತರ ಆಗಿದ್ರೆ ನಾನು ನಾಳೆ ಅದನ್ನ ಕ್ಲೀನ್ ಮಾಡ್ತೀನಿ ಆಗಿದ್ರೆ ಅಲ್ಲ ಆಕ್ಚುಲಿ ಅದಾಗಿದೆ ಅದೇ ರೀತಿಯಾಗಿ ಆಗಿದೆ ಕ್ಲೀನ್ ಮಾಡ್ತೀವಿ ಅಂತ ಬಂದಿದ್ದಾರೆ ಅದನ್ನು ತೆಗೆದುಬಿಟ್ಟು ಅಲ್ಲಿರುವಂತಹ ಗಲೀಜ್ನೆಲ್ಲ ಪಕ್ಕದಲ್ಲೇ ಇಟ್ಬಿಟ್ಟಿದ್ದಾರೆ ಎಲ್ಲವನ್ನು ಕೂಡ ಸರಿ ನಾನು ನಾಳೆ ಹೋಗಿ ನೋಡಿ ಸರಿ ಮಾಡ್ತೀನಿ
ಎಸ್ ಮೇಡಮ್, ನಿಮ್ಮ ಒಂದು ಮಾತು ಮೇಲೆ ನಮಗೂ ಕೂಡ ನಂಬಿಕೆ ಇದೆ. ಯಾಕೆಂದರೆ ಅಲ್ಲಿರೋರು ಎಲ್ಲರೂ ಕೂಡ ಪುಟ್ಟ ಮಕ್ಕಳು ಇರ್ತಾರೆ. ಸೊ ಹಾಗಾಗಿ ಆ ಒಂದು ಕನ್ಸರ್ನ್ ಅಷ್ಟೇ ನೀವು ಕೂಡ ಮಾಡಬೇಕಾಗುತ್ತೆ. ಜೊತೆಗೆ ಅಲ್ಲಿ ಯಾರ ಈ ಜವಾಬ್ದಾರಿ ಇದೆ ಅವರಿಗೆ ಸರಿಯಾದ ರೀತಿಯಲ್ಲಿ ನೀವು ಹೇಳಬೇಕು. ನೀವು ಎಸ್ ಮೇಡಮ್, ಧನ್ಯವಾದ ಮಾತನಾಡಿದ್ದಕ್ಕೆ. ನೋಡಬೇಕು ಮಾತು ಹೇಳಿದ್ದಾರೆ. ಸೊ ನಾಳೆನೇ ವಿಸಿಟ್ ಮಾಡ್ತೀನಿ ಅಂತ ನೋಡೋಣ. ನಾಳೆನೇ ವಿಸಿಟ್ ಮಾಡ್ತಾರೆ ಹೇಗೆ ಅಂತ, ಯಾಕೆಂದ್ರೆ ನಮ್ಮ ಪ್ರತಿನಿಧಿ ಕೂಡ ಅಲ್ಲೇ ಇರ್ತಾರೆ, ಪ್ರತಿನಿಧಿಯವರು. ಸೊ ಅವರು ಕೂಡ ಇದ್ರ ಬಗ್ಗೆ ಫಾಲೋ ಅಪ್ ಮಾಡೇ ಮಾಡ್ತಾರೆ. ಯಾಕೆಂದರೆ ಅಲ್ಲಿ ಇರುವಂತಹ ಮಕ್ಕಳ ಒಂದು ಆರೋಗ್ಯನೂ ಕೂಡ ಭಾಳ ಮುಖ್ಯ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿನ ಗ್ರಾಮಸ್ಥರು ಕೂಡ ದೂರನ್ನು ಸಲ್ಲಿಸಿದ್ದಾರೆ. ಸೊ ಅವರು ಕೂಡ ಹೇಳಿದ್ದಾರೆ, ಇಲ್ಲೆಲ್ಲ ಬಂದು ಸುಮ್ಮನೆ ಏನೋ ಒಂದು ಮಾಡ್ತೀವಿ, ಸರಿ ಮಾಡ್ತೀವಿ ಅಂತ ಹೇಳಿ ಹಾಳು ಮಾಡೋಗಿದ್ದಾರೆ, ಇದಕ್ಕೆಲ್ಲ ನೇರ ಹೊಣೆ ಅಧಿಕಾರಿಗಳೇ ಅಂತ ಹೇಳಿದ್ದಾರೆ. ನೋಡೋಣ, ಇಲ್ಲ ಅಲ್ಲಿನ ಪಿಡಿಯವರೇ ನೇರವಾಗಿ ಮಾತನಾಡೋದ್ರಿಂದ ನಾಳೆ ಅದನ್ನು ಸರಿ ಮಾಡಿಸಿದ್ರು ಮಾಡಿಸ್ಬೋದು. ಎಸ್, ನಮ್ಮ ರಿಪೋರ್ಟರ್ ಪ್ರತಿನಿಧಿನೂ ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನೂ ಕೂಡ ಅದರ ಹೆಚ್ಚಿನ ಮಾಹಿತಿಗೆ ಮಾತನಾಡಿಸೋಣ. ಸರ್, ಹಾಗಾದರೆ ನೋಡಿ, ಏನಂದರೆ ಪಿ ಡಿ ಓ ಹೇಳಿದ ಪ್ರಕಾರ 2 ತಿಂಗಳಿಂದ ನಾವು ಸರಿ ಮಾಡಿಸಿದ್ವಿ, ಸ್ವಚ್ಛತೆ ಮಾಡಿಸಿದ್ವಿ. ಬಟ್ ಆದರೆ ಮತ್ತೆ ಹೆಂಗಾಗಿದೆ ನನಗೆ ಗೊತ್ತಿಲ್ಲ. ನಾಳೆ ಹೋಗಿ ನಾನು ಅದನ್ನು ಸರಿ ಮಾಡ್ತೀನಿ ಅಂತ ಪಿ ಡಿ ಓ ಅವರು ಅಂದರೆ ವಿಜಯಲಕ್ಷ್ಮಿ ಅವರು ಹೇಳಿದ್ದಾರೆ. ಏನಿದೆ ಹೆಚ್ಚಿನ ಮಾಹಿತಿ? ಈಗ ಈಗಾಗಲೇ ಅದು ಮೊದಲು ಹಲೋ ಹೇಳಿ 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 ಈಗಾಗಲೇ ಅದು ಮೊದಲು ಒಂದು ಹಳೆಯ ಚರಂಡಿ ಇತ್ತು ಅದು. ಬಟ್ ಅದನ್ನ ಅಲ್ಲಿ ಕಾರ್ಮಿಕರ ಕಡೆಯಿಂದ ಸ್ವಚ್ಛತೆ ಮಾಡಬೇಕಾದ್ರೆ, ಬಟ್ ಅವರು ಕಾರ್ಮಿಕರನ್ನು ಸ್ವಚ್ಛತೆ ಮಾಡದೇನೆ ಜಿಸಿಬಿ ಮುಖಾಂತರ ಅದನ್ನು ಸ್ವಚ್ಛ ಮಾಡಿ ಆ ಇದ್ದಂತ ಗಟಾರ ಎಲ್ಲವೂ ಹಾಳಾಗಿ ಎಲ್ಲ ಕಲ್ಲುಗಳು ರೋಡ್ ಮೇಲೆ ಬಂದು ಬಿದ್ದಿದೆ, ಕೊಳಚೆ ಅದು. ಹಾಗೆ ಅಲ್ಲಿ ಬಂದು ಎಲ್ಲ ನೀರು ಅಲ್ಲಿ ಸ್ಕೂಲ್ ಹತ್ರನೇ ಎಲ್ಲ ಸ್ಟಾಕ್ ಆಗಿ ಇದು ಒಂಥರ ಸಾಂಕ್ರಾಮಿಕ ರೋಗ ತಾಣವಾಗಿದೆ ಎಂದು ಹೇಳ್ಬೋದು. ಓಕೆ ಓಕೆ ಓಕೆ. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಅಂಗನವಾಡಿ ಚಿಕ್ಕ ಮಕ್ಕಳ ನಗುವಿನ ತಾಣ ಆಗಬೇಕು. ಬಟ್ ಇದು ಒಕ್ಕೊಂದು ಗ್ರಾಮದ ಅಂಗನವಾಡಿ ಈ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಇದು ಸಾಂಕ್ರಾಮಿಕ ರೋಗದ ತಾಣವಾಗಿ ಒಂದು ಮಾರ್ಪಟ್ಟಿದೆ ಎಂದು ಹೇಳ್ಬೋದು. ಈಗ ಏನಂದ್ರೆ ಅಲ್ಲಿನ ಪಿ ಡಿ ಓ ವಿಜಯಲಕ್ಷ್ಮಿ ಅವರು ಇವಾಗ ಹೇಳಿದ್ರು, ಇವಾಗ ತಾನೇ ನಾವು ಕೂಡ ಸಂಪರ್ಕ ಮಾಡಿದ್ವಿ, ಮಾತನಾಡಿದ್ರು, ನನ್ನ ಗಮನಕ್ಕೆ ಬಂದಿರಲಿಲ್ಲ. ಸೊ ಹಾಗಾದ್ರೆ ನಾಳೆ ಒಂದ್ಸಲ ವಿಸಿಟ್ ಮಾಡ್ತೀನಿ, ಅಲ್ಲಿ ಚೆಕ್ ಮಾಡ್ತೀನಿ ಏನಾಗಿದೆ ಪರಿಸ್ಥಿತಿ ಅನ್ನೋದು ಕೂಡ ಹೇಳಿ ಸರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವು ಕೂಡ ಇದನ್ನ ಫಾಲೋ ಅಪ್ ಮಾಡಿ ಅದೇನು ಅಪ್ಡೇಟ್ಸ್ ಇದೆ ನಮ್ಗೆ ಕೂಡ ತಲುಪಿಸ್ಬೇಕಾಗುತ್ತೆ. ಧನ್ಯವಾದ. ಅಧಿಕಾರಿಗಳನ್ನ ಭೇಟಿ ಮಾಡಿ ಅಲ್ಲಿ ಸದ್ಯ ಪರಿಸ್ಥಿತಿ ಮತ್ತೊಮ್ಮೆ ಅವರಿಗೆ ತಿಳಿಸುತ್ತೇನೆ. ತಿಳಿಸಿದ ನಂತರ ಅದು ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ನಾನು ಇರ್ತೇನೆ. ಎಸ್, ಧನ್ಯವಾದ ಐರನ್ಗೌಡ ಪಾಟೀಲ್ ಮಾತನಾಡಿದ್ದಕ್ಕೆ. ಏನಂದ್ರೆ ಈಗ ನೋಡಿ, ಅಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳಿದ್ರು, ದೂರನ್ನು ಕೊಟ್ಟಿದ್ದಾರೆ, ಇದಕ್ಕೆ ನೇರ ಹೊಣೆ ಅಧಿಕಾರಿಗಳಂತ ನನ್ನ ಗ್ರಾಮಸ್ಥರು ಕೂಡ ದೂರಿದ್ರು. ಸೊ ಇವಾಗ ಪಿ ಡಿ ಓ ಅವರು ಮಾತ ಮೇಲೆ ನಂಬಿಕೆ ಇದೆ, ನಾಳೆ ಈ ಕೆಲಸ ಆಗುತ್ತೋ ಆಗಲ್ವೋ ಕಾದು ನೋಡ್ಬೇಕಾಗಿದೆ. ನಾವು ಗಮನಿಸ್ಬೋದು, ಕೆಲವೊಂದು ಚೆಕ್ ಪೋಸ್ಟ್ಗಳಲ್ಲಿ ರಾತ್ರಿ ವೇಳೆ ನಾವು ಸಂಚಾರ ಮಾಡುವಾಗ ಅಥವಾ ಕೆಲವೊಂದು ಬಾರಿ ಸಂಚಾರ ಮಾಡುವಾಗ ಅಲ್ಲಿ ಒಂದಷ್ಟು ಜನ ಇರ್ತಾರೆ. ಅಂದರೆ ನಾವು ಏನೋ ಒಂದು ಡಾಕ್ಯುಮೆಂಟ್ ಚೆಕ್ ಮಾಡೋದು ಅಥವಾ ಬೇರೆ ಏನೋ ಮಾಡೋದು, ಈ ರೀತಿಯಾಗಿ ನಿಂತ್ಕೊಂಡು ವಸೂಲಿ ಗೆಳೆದು ಬಿಟ್ಟಿರ್ತಾರೆ. ಸಾಕಷ್ಟು ಬಾರಿ ಆರೋಪಿಗಳನ್ನ ಕೂಡ ನಾವು ಕೇಳಿರ್ತೀವಿ, ಕಣ್ಣೀರನ್ನು ಕೂಡ ಕೆಲವೊಂದು ನೋಡಿರ್ತೀವಿ. ಅದೇ ರೀತಿಯಾದಂತಹ ಒಂದು ಘಟನೆ ಕಾಗವಾಡ ಒಂದು ಚೆಕ್ ಪೋಸ್ಟ್ನಲ್ಲಿ ಈ ವಸೂಲಿ ಕಾರ್ಯ ನಡೀತಾ ಇದೆ ಅಂತ ಆರೋಪ ಕೇಳಿಬಂದಿರುವಂಥದ್ದು. ಕೆ ಆರ್ ಎಸ್ ಪಕ್ಷ ಏನೋ ಒಂದು ಕೆಲವೊಂದಷ್ಟು ಜನ ಕಾರ್ಯಕರ್ತರಿದ್ದಾರೆ, ಅವರು ಕೂಡ ಮೊಬೈಲ್ನಲ್ಲಿ ದೃಶ್ಯಾವಳಿಗಳನ್ನು ಸೆರೆಹಿಡಿದಿದ್ದಾರೆ. ಜೊತೆಗೆ ನಮ್ಮ ಅಲ್ಲಿನ ಪ್ರತಿನಿಧಿ ಏನಿದ್ದಾರೆ ಅವರು ಕೂಡ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಎಲ್ಲಿ ಯಾರೇನು ಮಾಡ್ತಾ ಇದ್ದಾರೆ, ಈ ವಸೂಲಿ ಮಾಡ್ತಿರುವಂತಹ ಗ್ಯಾಂಗ್ ಆದರೂ ಯಾವುದು, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬರಿ.
ಇನ್ನು ಕಾಗವಾಡ ಚೆಕ್ಪೋಸ್ಟ್ ನಲ್ಲಿ ನಡೆಯುತ್ತಿದೆಯಾ ರೋಲ್ ಕಾಲ್ ದಂಧೆ? ಒಂದು ಪ್ರಶ್ನೆ ಎಲ್ರಿಗೂ ಕೂಡ ಅಲ್ಲಿ ಕಾಡ್ತಾ ಇದೆ. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತ ವಿನೋದ್ ಕುಮಾರ್ ಪಾಟೀಲ್ ಈ ಒಂದು ಆರೋಪವನ್ನ ಮಾಡಿರುವಂತದ್ದು. ಕಾಗವಾಡ ಚೆಕ್ಪೋಸ್ಟ್ ನಲ್ಲಿ ಹೋಮ್ ಗಾರ್ಡ್ ಗಳಿಂದ ರಾತ್ರಿಡಿ ಫುಲ್ ವಸೂಲಿಯನ್ನ ಮಾಡಲಾಗ್ತಾ ಇದೆ. ಇನ್ನು ಕರ್ನಾಟಕ ಹಾಗೂ ಮಹಾರಾಷ್ಟ್ರ ರಾಜ್ಯದ ಗಡಿಯಲ್ಲಿ ಆರ್ಟಿಒ ಚೆಕ್ಪೋಸ್ಟ್ ಈ ಒಂದು ಚೆಕ್ಪೋಸ್ಟ್ ನಲ್ಲಿ ಈ ರೀತಿಯಾಗಿ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಕಾಗವಾಡದಲ್ಲಿರುವಂತಹ ಚೆಕ್ಪೋಸ್ಟ್ ನಲ್ಲಿ ರೋಲ್ ಕಾಲ್ ದಂಧೆ ಜೋರಾಗಿ ನಡೀತಾ ಇದೆ ಅಂತ ಆರೋಪ ಕೇಳಿ ಬರ್ತಾ ಇರೋದು. ಇನ್ನು ಭಾರಿ ಗಾತ್ರದ ವಾಹನಗಳ ದಾಖಲೆ ಚೆಕ್ ಮಾಡದೆ ಹಣವನ್ನ ವಸೂಲಿ ಮಾಡ್ಕೊಳ್ತಾ ಇದ್ದಾರೆ. ಯಾವ ಗಾಡಿ ಬೇಕಾದರೂ ಪಾಸ್ ಆಗ್ಬೋದು ಹಣವನ್ನ ಕೊಟ್ಟರೆ ಮಾತ್ರ. ಇನ್ನು ವಸೂಲಿ ಮಾಡುತ್ತಿರುವ ಹೋಮ್ ಗಾರ್ಡ್ಗಳು ಹಾಗೂ ಅಧಿಕಾರಿಗಳು ಪ್ರತಿ ವಾಹನಕ್ಕೆ 500 ರೂಪಾಯಿ ಅಂತೆ ಹಣ ವಸೂಲಿ ಮಾಡ್ಕೊತಾ ಇದ್ದಾರೆ ಹೋಮ್ ಗಾರ್ಡ್ಗಳು. ಇನ್ನು ಮೇಲಧಿಕಾರಿಗಳು ಸಹ ಇಲ್ಲ, ಯಾರ ಹೆಸರು ಗೊತ್ತಿಲ್ಲ, ಚೆಕ್ಪೋಸ್ಟ್ನಲ್ಲಿ ಕೆಲಸ ಮಾಡ್ತಾರಾ ಯಾವುದು ಕೂಡ ಗೊತ್ತಿಲ್ಲ. ಅಲ್ಲಿ ವಾಹನ ಪರ್ಮಿಟ್ ಚೆಕ್ ಮಾಡುವ ನೆಪದಲ್ಲಿ ವಾಹನ ಚಾಲಕರಿಂದ ಲಂಚವನ್ನು ಪಡಿತಾರೆ, ಈ ಒಂದು ಆರೋಪ ಅಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಆರೋಪ ಮಾಡಿದ ವಾಹನ ಚಾಲಕರು ಹಾಗೂ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಎಲ್ಲ ದೃಶ್ಯಾವಳಿಗಳು ನಮಗೆ ನೇರವಾಗಿ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂಥದ್ದು. ನಿಗಮನಿಸಿ ಅಲ್ಲಿ ಮಾತನಾಡ್ತಾ ಇದ್ದಾರೆ, ಅಲ್ಲಿನ ಏನೇನು ನಡೆಯುತ್ತೆ ಎಲ್ಲವನ್ನೂ ಕೂಡ ರಿಯಾಲಿಟಿ ಚೆಕ್ನಲ್ಲಿ ನಮಗೆ ಸಿಕ್ಕಿರುವಂಥದ್ದು. ಎಲ್ಲ ದೃಶ್ಯಾವಳಿಯನ್ನು ಕೂಡ ನೀವು ಒಮ್ಮೆ ನೋಡ್ಕೊಂಡ್ಬಂದು आपको कुछ भैया आपको कुछ प्रॉब्लम नहीं है? आपके पास कितना पैसा लेते हैं? पैसे कितना ले? कितना लेते अभी? कितना दे? अभी नहीं पैसा नहीं, नहीं आपके पास हर ट्रिप को कितना लेते हैं? बोल दो कुछ बोलो, कुछ प्रॉब्लम नहीं आपको? आपके पास कितना लेते हैं पैसे? कितना लेते हैं? 500 वो कई के बारे में? खाली पेपर चेक करने के बारे में? एंट्री इतना ही 500 एंट्री लेते हैं हर ट्रिप को? 500 आपके पास? ओके सही है. ಓ ಬ್ರದರ ನೀವು ಏನದ್ರಿ ಇಲ್ಲಿ? ಯಾವ ಗಾಡಿ ಬರೋದೈತಿ? ಟೆಂಪೋ ಬರೋದು. ಅಲ್ಲ ತಾವು ಏನದ್ರಿ ಇಲ್ಲಿ? ನಾವು ಏನು ಸಂಬಂಧಿಸಿದ್ರಲ್ಲಿ ಅಲ್ಲ ಇಲ್ಲಿ ಯಾಕೆ ನಿಂತ್ರಿ ಮತ್ತೆ ಗಾಡಿಗಳು ಕೈ ಮಾಡ್ಕೋದು ಯಾಕೆ ನಿಂತ್ರಿ? ನೀವು ಗಾಡಿಗಳು ಕೈ ಮಾಡ್ಕೋದು ಯಾಕೆ ನಿಂತ್ರಿ? ಗಾಡಿಗಳು ಕೈ ಮಾಡಿದ್ರೆ ಅವು ಹುಂಗಾಡದ ನೋಡ್ರಿ. ಅಲ್ಲ ಯಾವ ಹುಂಗಾಡ್ರಿ? ನೀವು ಗಾಡಿಗಳು ಯಾಕೆ ನಿಲ್ಸತ್ರಿ? ನೀವು ಅಲ್ಲ ನೀವು ಗಾಡಿಗಳು ಯಾಕೆ ನಿಲ್ಸತ್ರಿ? ತಾವು ಏನದ್ರಿ ಇಲ್ಲಿ? ನೀವು ಗಾಡಿಗಳು ಯಾಕೆ ನಿಲ್ಸತ್ರಿ? ನೀವು ಗಾಡಿಗಳು ಯಾಕೆ ನಿಲ್ಸತ್ರಿ ಇಲ್ಲಿ? ಮತ್ತೆ ಯಾಕೆ ಟ್ರಕ್ ಯಾಕೆ ನಿಲ್ಸತ್ರಿ? ಟ್ರಕ್ ಯಾಕೆ ನಿಲ್ಸತ್ರಿ? ಹುಂಗಾಡ ಇಲ್ಲಿ ಟ್ರಕ್ ಯಾಕೆ ನಿಲ್ಸತ್ರಿ? ಆರ್ಟಿಒ ಒಂದ್ ನಿಮಿಷ, ಆರ್ಟಿಒ ಯಾರದಾರ್ರಿ? ಸಾಹೇಬ್ರಿ ಯಾರದಾರ? ಸಾಹೇಬ್ರಿ ಯಾರದಾರ್ರಿ? ಸಾಹೇಬ್ರಿ ಯಾರದಾರ್ರಿ? ಅಲ್ರಿ ಮತ್ತೆ ನೀವು ಹೆಂಗ್ ಹೋಮ್ಗಾರ್ಡ್ ಡ್ಯೂಟಿ ಹೆಂಗ್ ಮಾಡತ್ರಿ? ನೀವು ಯಾರು ಜಸ್ಟ್ ಬಂದಾರ ಸರ್? ತಾವೇನದ್ರಿ ಸರ್? ಒಂದ್ ನಿಮಿಷ, ತಾವೇನಿದ್ರಿ ಸರ್? ತಾವೇನಿದ್ರಿ ಇನ್ಸ್ಪೆಕ್ಟರ್ ಸರ್? ಈಗ ಲಾರಿಗಳು ನಿಲ್ಸ್ತಾ ಇದ್ರಲ್ಲ, ಯಾಕೆ ನಿಲ್ಲಿಸ್ತೀರಿ? ಪರ್ಮಿಟ್ ಸರ್ कितना लेता है? हर ट्रिप को 500 रुपए लेता है। आप 500 रुपए नहीं दिए तो क्या करते हो? सब लोग देके जाता है, हम भी देता है। सब लोग देके जाता है, आप भी देना पड़ता है। 500 रुपए देता है। हाँ, और फाइल चेक करते हैं क्या आपका? 500 रुपए लेने में फाइल चेक करते हैं? आपको कुछ भैया आपको कुछ प्रॉब्लम नहीं है? आपके पास कितना पैसा लेते हैं? पैसे कितना ले? कितना लेते हैं? अभी कितना दे? अभी नहीं पैसा नहीं। आपके पास हर ट्रिप को कितना लेते हैं? बोल दो कुछ बोलो। कुछ प्रॉब्लम नहीं आपको? आपके पास कितना लेते हैं पैसे? कितना लेते हैं? 500 वो कई के बारे में? खाली पेपर चेक करने के बारे में? एंट्री इतना ही 500 एंट्री लेते हैं हर ट्रिप को? 500 आपके पास? ओके सही है। ಓ ಬ್ರದರ ನೀವು ಏನದ್ರಿ ಇಲ್ಲಿ? ಯಾವ ಗಾಡಿ ಬರೋದೈತಿ? ಟೆಂಪೋ ಬರೋದು. ಅಲ್ಲ ತಾವು ಏನದ್ರಿ ಇಲ್ಲಿ? ನಾವೇನು ಸಂಬಂಧಿಸಿದ್ರಲ್ಲಿ? ಅಲ್ಲ ಇಲ್ಲಿ ಯಾಕೆ ನಿಂತ್ರಿ ಮತ್ತೆ ಗಾಡಿಗಳು ಕೈ ಮಾಡ್ಕೋದು ಯಾಕೆ ನಿಂತ್ರಿ? ನೀವು ಗಾಡಿಗಳು ಕೈ ಮಾಡ್ಕೋದು ಯಾಕೆ ನಿಂತ್ರಿ? ಗಾಡಿಗಳು ಕೈ ಮಾಡಿದ್ರೆ ಅವು ಹುಂಗಾಡದ ನೋಡ್ರಿ. ಅಲ್ಲ ಯಾವ ಹುಂಗಾಡ್ರಿ?
ನೀವು ಗಾಡಿಗಳು ಯಾಕೆ ನಿಲ್ಸಾತ್ರಿ ನೀವು ಅಲ್ಲಲ್ಲ ನೀವು ಗಾಡಿಗಳು ಯಾಕೆ ನಿಲ್ಸಾತ್ರಿ ತಾವು ಏನದಿರಿ ಇಲ್ಲಿ ನೀವು ಗಾಡಿಗಳು ಯಾಕೆ ನಿಲ್ಸಾತ್ರಿ ನೀವು ಗಾಡಿಗಳು ಯಾಕೆ ನಿಲ್ಸಾತ್ರಿ ಇಲ್ಲಿ ಮತ್ತೆ ಯಾಕೆ ಟ್ರಕ್ ಯಾಕೆ ನಿಲ್ಸಾತ್ರಿ ನೀವು ಟ್ರಕ್ ಯಾಕೆ ನಿಲ್ಸಾತ್ರಿ ಹೊಂಗಾಡಿ ಇಲ್ಲಿ ಟ್ರಕ್ ಯಾಕೆ ನಿಲ್ಸಾತ್ರಿ ಆರ್ಟಿಓ ಒಂದು ನಿಮಿಷ ಆರ್ಟಿಓ ಯಾರದಾರ್ರಿ ಸಾಹೇಬ್ರು ಯಾರದಾರ್ ಸಾಹೇಬ್ರು ಯಾರದಾರ್ರಿ ಸಾಹೇಬ್ರು ಯಾರದಾರ್ರಿ ಅಲ್ರಿ ಮತ್ತೆ ನೀವು ಹೆಂಗ್ ಹೊಂಗಾಡಿ ಡ್ಯೂಟಿ ಹೆಂಗ್ ಮಾಡತ್ರಿ ನೀವು ಯಾರು ಜಸ್ಟ್ ಬಂದಾರ ಸರ್ ತಾವು ಏನದಿರಿ ಸರ್ ಒಂದು ನಿಮಿಷ ತಾವು ಏನಿದ್ರಿ ಸರ್ ತಾವು ಏನಿದ್ರಿ ಇನ್ಸ್ಪೆಕ್ಟರ್ ಸರ್ ಈಗ ಲಾರಿಗಳು ನಿಲ್ಲಿಸ್ತಾ ಇದ್ರಲ್ಲ ಯಾಕೆ ನಿಲ್ಲಿಸ್ತೀರಿ ಲಾಲಿ ಪರ್ಮಿಟ್ ಸರ್ ವಿಡಿಯೋ ಮಾಡಬಾರದು ಅಂತ ಇಲ್ಲ ಆದೇಶ ಇದೆ ನಿಮ್ಮ ಹತ್ರ ಕೇಳಿಸ್ಕೊಳ್ಳಿ ನಿಮ್ಮ ಹತ್ರ ಆದೇಶ ಇದ್ರೆ ನಾನು ತೋರಿಸ್ತೀನಿ ಅಲ್ಲ ನೀವು ಯಾರು ಅನ್ನೋ ಗೊತ್ತಾಗಬೇಕು ಸರ್ ನಾನು ಈಗ ನೋಡ್ತಾ ಇದ್ದೆ ಡ್ರೆಸ್ ಆಗಿ ನಾನು ಈಗ ನೋಡ್ತಾ ಇದ್ದೆ ಕತ್ತಲ ಕಾಣಿಸ್ತಾ ಇದೆ ಕತ್ತಲ ಕಾಣಿಸ್ತಾ ಇದೆ ಹೇಳಿ ಅದೇ ನೋಡಿ कितना पैसा लेता है 500 रुपये कितना लेता है हर हर ट्रिप को 500 रुपये लेता है आप 500 रुपये नहीं दिए तो क्या करते हो सब लोग देके जाता हम भी देता है सब लोग देके जाते हैं आप भी देना पड़ता है अभी कितना दे रहे 500 रुपये देता है हाँ और फाइल चेक करते हैं क्या आपका 500 रुपये लेने में फाइल चेक करते हैं आपको कुछ भैया आपको कुछ प्रॉब्लम नहीं है आपके पास कितना पैसा लेते हैं पैसे कितना ले कितना लेते हैं अभी कितना दे अभी नहीं पैसा नहीं आपके पास हर ट्रिप को कितना लेते हैं बोल दो कुछ बोलो कुछ प्रॉब्लम नहीं आपको आपके पास कितना लेते हैं पैसे कितना लेते हैं 500 वो कई के बारे में खाली पेपर चेक करने के बारे में एंट्री इतना ही 500 एंट्री लेते हैं हर ट्रिप को 500 आपके पास ओके सही है ಎಸಿನ ವಿಷಯವಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಸೂರಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸೂರಜ್ ಸೊ ಹಾಗಾದ್ರೆ ಇವರೆಲ್ಲ ಯಾರು ವಸೂಲಿ ಮಾಡ್ತಿರುವಂತಹ ಇಲ್ಲಿರುವ ವ್ಯಕ್ತಿಗಳು ಯಾರಾಗದ್ದು ಇವರೆಲ್ಲ ಅಧಿಕಾರಿಗಳ ವರ್ಗದವರ ಅಥವಾ ಬೇರೆ ಯಾರಾದರೂ ಬಂದು ಇಲ್ಲಿ ವಸೂಲಿ ಮಾಡ್ತಾ ಇದಾರೆ ಹೇಗೆ ಸರ್ ನಿನ್ನೆ ರಾತ್ರಿ 7 ಗಂಟೆ ಸುಮಾರಿಗೆ ಮಹಾರಾಷ್ಟ್ರ ಅಧಿಕಾರಿಗಳು ಪ್ರತಿದಿನ ಮಿರಜ್ ಹಾಗೂ ಕಾಗೋಡಿ ಚೆಕ್ ಪೋಸ್ಟ್ ಇದೆ ಸರ್ ಇದು ಇದರಲ್ಲಿ ಡೈಲಿ ಬರುವಂತ ವೆಹಿಕಲ್ ಚೆಕಿಂಗ್ ಅಂತ ಹೇಳಿ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ ಸರ್ ಸರಿ ಸರ್ ಅಲ್ಲ ಈಗ ಅಲ್ಲಿನ ಅಧಿಕಾರಿಗಳು ಯಾರು ಇರೋದಿಲ್ವಾ ಹೇಗೆ ಏನು ಪ್ರಶ್ನೆ ಮಾಡೋದಿಲ್ಲ ಇದ್ರ ಬಗ್ಗೆ ಹೇಗೆ ಅಂತ ಅಧಿಕಾರಿಗಳು ಅವರು ಏನು ಪ್ರಶ್ನೆ ಮಾಡಲ್ಲ ಸರ್ ಅವರು ಅಧಿಕಾರಿಗಳು ತಮ್ಮ ತಮ್ಮ ಆಫೀಸಲ್ಲಿ ಹೊರಗಡೆ ಇರ್ತಾರೆ ಹೊರಗಡೆ ಏಜೆಂಟ್ಗಳು ನಿಲ್ಲಿಸ್ಬಿಟ್ಟಿರ್ತಾರೆ ಒಬ್ರು ಹೋಮ್ಗಾರ್ಡ್ ಒಬ್ರು ಏಜೆಂಟ್ ಇರ್ತಾರೆ ಸರ್ ಓಕೆ ಸೊ ಇವ್ರಿಗೆಲ್ಲ ಅವ್ರು ಕಲೆಕ್ಷನ್ ಮಾಡ್ಕೊಂಡಾಗ ಅಮೌಂಟ್ ಕೊಡ್ಬೇಕು ಅವ್ರಿಗೆ ಪ್ರಶ್ನೆ ಮಾಡೋದಿಲ್ಲ ಇದ್ರ ಬಗ್ಗೆ ಅಲ್ಲಿನ ಮೇಲಧಿಕಾರಿಗಳು ಕೂಡ ಗಮನಕ್ಕೆ ತಂದಿಲ್ವಾ ಅಥವಾ ಇವ್ರು ಗೊತ್ತೇ ವಿಚಾರ ಅಂತ ಮೇಲಧಿಕಾರಿಗಳು ಈಗ ಮೊನ್ನೆ ಕೂಡ ಕಗನೋಳಿ ಹಾಗೂ ಚೆಕ್ ಪೋಸ್ಟ್ ಲೋಕಾಯುಕ್ತ ದಾಳಿ ಇದೆ ಆದ್ರೆ ಕಾಗವಾಡದಲ್ಲಿ ಲೋಕಾಯುಕ್ತ ದಾಳಿ ಆಗಿಲ್ಲ ಇದ್ದ ತಕ್ಕ ಇದ್ರ ಬದಲು ನಿನ್ನೆ ರಾತ್ರಿ ಕೆಆರ್ಎಸ್ ಪಕ್ಷದವರು ದಾಳಿ ಮಾಡಿದ್ದಾರೆ ಸರ್ ಓಕೆ ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಅಂದರೆ ಏನಂತಾರೆ ಬೇಲಿನೇ ಎದ್ದು ಹೊಲ ಮೇಯಬೇಕಾದ್ರೆ ಏನು ಮಾಡೋಕ್ಕಾಗುತ್ತೆ ಅಂತಾರಲ್ಲ ಸೊ ಹಾಗೆ ಅಧಿಕಾರಿಗಳೇ ಈ ರೀತಿಯಾಗಿ ಅಂದರೆ ನೋಡಿ ಈ ವಿಚಾರಗಳಲ್ಲೆಲ್ಲ ಕೂಡ ಅಧಿಕಾರಿಗಳ ಕುಮ್ಮಿಕ್ಕಿಲ್ಲ ಅಂದರೆ ಯಾರೋ ಅಷ್ಟು ರಾಜಾರೋಷಕ್ಕೆ ಬಂದು ವಸೂಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಇದನ್ನು ನೇರವಾಗಿ ಸಾಕ್ಷಿ ಸಮೇತ ಅಲ್ಲಿ KRS ಪಕ್ಷದ ಕೆಲವೊಂದಷ್ಟು ಕಾರ್ಯಕರ್ತರು ವಿಚಾರವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಪ್ರತಿನಿಧಿನೂ ಕೂಡ ಅಲ್ಲಿ ಏನು ಒಂದು ವಿಚಾರ ಏನಿದೆ ಅವೆಲ್ಲವನ್ನೂ ಕೂಡ ತಿಳಿಯುವಂಥ ಪ್ರಯತ್ನ ಕೂಡ ಮಾಡಿದ್ರು ಅವರು ಹೇಳ್ತಿರೋದಿಷ್ಟೇ ಅಲ್ಲಿನ ಅಧಿಕಾರಿಗಳ ಕುಮ್ಮಕ್ಕಿದೆ ಒಬ್ಬರು ಏಜೆಂಟ್ ಇರ್ತಾರೆ ಸೊ ಅವರು ಬಂದು ಈ ವಸೂಲಿ ಮಾಡ್ತಾರೆ ಅಂತ ಇದೆಲ್ಲ ಯಾವಾಗ ನಿಲ್ಲುತ್ತೆ ಕಾದು ನೋಡಬೇಕಾಗಿದೆ
ಏನೋ ಕೆಲವು ದಿನಗಳ ಹಿಂದೆ ನಾವು ಗುಂಡ್ಲುಪೇಟೆಯಲ್ಲಿರುವಂತಹ ಮದ್ದೂರಿನ ಕೆಲವೊಂದು ಬುಡಕಟ್ಟು ಜನಾಂಗದ ಬಗ್ಗೆ ಒಂದು ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ಅಲ್ಲಿನ ಜನರಿಗೆ ಮೂಲಭೂತ ಸೌಕರ್ಯಗಳೇ ಇಲ್ಲ, ಜೊತೆಗೆ ಅವರಿಗೆ ಏನೂ ಒಂದು ಸವಲತ್ತುಗಳು ಕೂಡ ಕೊಟ್ಟಿಲ್ಲ. ಎಲ್ಲರೂ ಕೂಡ ಎಲ್ಲರಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದಾರೆ, ಒಂಥರ ಈ ಪ್ರಾಣಿಗಳಿಗಿಂತ ಕಡೆಯಾಗಿ ಬದುಕ್ತಾ ಇದ್ದಾರೆ ಅಂತ ಒಂದು ಸುದ್ದಿನೂ ಕೂಡ ಬಿತ್ತರಿಸಿದ್ವಿ, ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ವಿ. ಆದರೆ ಯಾವುದೇ ಬದಲಾವಣೆ ಆಗಿಲ್ಲ. ಅಧಿಕಾರಿಗಳು ಆ ಕ್ಷಣಕ್ಕೆ ಮಾತ್ರ ರಿಯಾಕ್ಟ್ ಮಾಡಿದ್ರು ನಾವು ಸರಿ ಮಾಡ್ತೀವಿ ಹಾಗೆ ಹೀಗೆ ಅಂತ. ಸಮಸ್ಯೆ ಏನೇ ಇರ್ಬೋದು ಇದ್ದೇ ಇರುತ್ತೆ, ಎಲ್ಲವೂ ಕೂಡ ಅಷ್ಟು ಈಸಿಯಾಗಿ ಸಾಲ್ವ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಆದರೆ ಎಲ್ಲೋ ಒಂದು ಕಡೆ ಅವರ ಕೆಲವೊಂದಷ್ಟು ಸಮಸ್ಯೆಗಳನ್ನ ನಿವಾರಣೆ ಮಾಡ್ಬೋದು. ಹಾಗಾದರೆ ಇಲ್ಲಿದು ಮತ್ತೊಮ್ಮೆ ಆ ವಿಚಾರವಾಗಿ ಒಂದಷ್ಟು ವಿಷಯವಾಗಿ ಬ್ರೇಕಿಂಗ್ ನ್ಯೂಸ್ ಬರ್ತದೆ, ನೋಡ್ಕೊಂಬನಿ. ನಮ್ಮದ್ದೂರು ಕಾಲೋನಿ ಜನರ ಸಂಕಷ್ಟಕ್ಕೆ ಅಲ್ಲಿನ ಗ್ರಾಮ ಪಂಚಾಯಿತಿ ಆಡಳಿತ ಸ್ಪಂದಿಸ್ತಾನೆ ಇಲ್ಲ ಅನ್ನೋ ಆರೋಪ ಮತ್ತೆ ಕೇಳಿ ಬರ್ತಾ ಇದೆ. ಇನ್ನು ಯಾವುದೇ ಮೂಲಭೂತ ಸೌಕರ್ಯವಿಲ್ಲದೆ ಅಲ್ಲಿನ ಕಾಲೋನಿ ಜನರು ಮೂಲೆ ಗುಂಪಾಗಿದ್ದಾರೆ. ಮದ್ದೂರು ಕಾಲೋನಿ ಜನರ ಸಂಕಷ್ಟ ಕುರಿತಂತೆ ನಮ್ಮ ಅಮೋಕ್ ಟಿವಿ ಏನಿತ್ತು, ನಿಮ್ಮ ಅಮೋಕ್ ಟಿವಿ ಒಂದು ಸವಿಸ್ತಾರವಂತಹ ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ಸುದ್ದಿ ಬಿತ್ತರಿಸಿದ ಮೇಲೆ ಅಧಿಕಾರಿಗಳ ಗಮನಕ್ಕೆ ಕೂಡ ನಾವು ತಂದಿದ್ವಿ. ಇನ್ನು ಅಲ್ಲಿನ ಆ ಒಂದು ಪರಿಸ್ಥಿತಿ ಹೇಗಪ್ಪ ಇದೆ ಅಂತಂದರೆ, ಪ್ರಾಣಿಗಳಿಗಿಂತ ಕಡೆಯಾದ ಜೀವನವನ್ನು ಅಲ್ಲಿನ ಕಾಲೋನಿ ಜನರು ನಡೆಸ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ, ಸದಸ್ಯೆ, PDO ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ಏನು ಬದಲಾವಣೆಯೂ ಕೂಡ ಆಗ್ತಾ ಇಲ್ಲ. 15 ದಿನದಲ್ಲಿ ಗ್ರಾಮದ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅಂತ ಭರವಸೆಯನ್ನು ಕೂಡ ಕೊಟ್ಟಿರ್ತಾರೆ. ನೀವು ಕೂಡ ಕಳೆದ ಬಾರಿ ನಾವು ಒಂದು ಸುದ್ದಿ ಬಿತ್ತರಿಸಿದಾಗ ನೀವು ಕೂಡ ನೋಡಿರ್ತೀರ, ಭರವಸೆ ನೀಡಿದಂತಹ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಏನಿರುತ್ತೆ, ಸರ್ಕಾರದ ಯೋಜನೆಗಳನ್ನು ಬಡ ಜನರಿಗೆ ತಲುಪಿಸಲು ಮೀನಾಮೇಷ ಯಾಕೆ ಎಣಿಸ್ತಾ ಇದ್ದಾರೆ ಇವರೆಲ್ಲರೂ ಕೂಡ, ಈ ಪ್ರಶ್ನೆಯಲ್ಲಿ ಕಾಡ್ತಾ ಇದೆ. ಇನ್ನು ಅಧಿಕಾರಿಗಳ ನಿರ್ಲಕ್ಷ್ಯ ಇನ್ನೆಲ್ಲಿ ನನಸಾಗುತ್ತೆ? ಗ್ರಾಮ ಸ್ವರಾಜ್ ಕನಸು ಕೆಲವೊಂದಷ್ಟು ಯೋಜನೆಗಳನ್ನ ತರ್ತಾರೆ, ಈ ರೀತಿಯಾಗಿ ಎಲ್ಲವೂ ಕೂಡ ಗ್ರಾಮ ಅಭಿವೃದ್ಧಿ ಆಗಬೇಕು, ಇಂತಹ ಜನರಿಗೆ ಕೆಲವೊಂದಷ್ಟು ಮೂಲ ಸೌಕರ್ಯಗಳು ಸಿಗಬೇಕು ಅಂತ ಒಂದಷ್ಟು ಯೋಜನೆಗಳು ತರ್ತಾರೆ, ಈ ರೀತಿಯಾಗಿ ಅಧಿಕಾರಿಗಳು ನಿರ್ಲಕ್ಷ್ಯಗಳನ್ನ ಮಾಡ್ಕೊಳ್ತಾ ಬರ್ತಾ ಇದ್ರೆ ಆ ಯೋಜನೆಗಳ ಕನಸೇನಿರುತ್ತೆ ಎಲ್ಲಿ ನನಸಾಗುತ್ತೆ? ಇನ್ನು ಬುಡಕಟ್ಟು ಜನರ ಸಮಸ್ಯೆನ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಡೋಂಟ್ ಕೇರ್ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. 2 ತಿಂಗಳು ಕಳೆದರೂ ಕೂಡ ಗ್ರಾಮದ ಕಡೆ ಯಾವೊಬ್ಬ ಅಧಿಕಾರಿನೂ ತಿರುಗಿ ನೋಡಿಲ್ಲ, ನಮಗೆ ಯಾಕೆ ಬೇಕು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ. ಹಾಗಾದರೆ ಮದ್ದೂರು ಕಾಲೋನಿ ಜನರಿಗೆ ಮೂಲಭೂತ ಸೌಕರ್ಯಗಳು ಯಾವಾಗ ಸಿಗುತ್ತೆ? ಈ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ, ಮತ್ತು ಅಲ್ಲಿನ ಕಾಲೋನಿ ಜನರಿಗೂ ಕೂಡ ಕಾಡ್ತಾ ಇದೆ. ನೋಡಿ, ಎಲ್ಲರೂ ಕೂಡ ಅಲ್ಲಿರುವಂತಹ ಗ್ರಾಮಸ್ಥರು, ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ, ಅಲ್ಲಿರುವ ಗ್ರಾಮದ ಮನೆಗಳು, ಅಲ್ಲಿರುವ ರಸ್ತೆಗಳು ಯಾವ ರೀತಿಯಾಗಿ ಅಧ್ವಾನ ಎದ್ದೋಗಿದೆಯನ್ನು ಕೂಡ ನೀವು ನೋಡ್ತಾ ಇದ್ರಿ. ನಾವೆಲ್ಲರಿಗೂ ಕೂಡ ಇನ್ಫಾರ್ಮ್ ಮಾಡಿದ್ವಿ, ಜೊತೆಗೆ ನಮ್ಮ ಸುದ್ದಿಯನ್ನು ನೋಡಿ ಅಲ್ಲಿನ ಅಧಿಕಾರಿಗಳು ಕೂಡ ಸ್ಪಂದಿಸಿದ್ರು. ನಾವು ಇನ್ನೊಂದು ಸ್ವಲ್ಪ ದಿನದಲ್ಲೇ ಇದನ್ನೆಲ್ಲವೂ ಕೂಡ ಸರಿ ಮಾಡಿಬಿಡ್ತೀವಿ, ಸರಿ ಹೋಗುತ್ತೆ, ಅದರಲ್ಲೂ 15 ದಿನದಲ್ಲಿ ನಾವು ಸಮಸ್ಯೆನ ಬಗೆಹರಿಸ್ತೀವಿ ಅಂತ. ಸರಿ, ಓಕೆ, 15 ದಿನ ಆಗಲ್ಲ, 30 ದಿನ ತಗೊಳ್ಳೋಣ, ಆಗಲಿಲ್ಲ, 1.5 ತಿಂಗಳು ತಗೊಳ್ಳೋಣ, ಆಗಲಿಲ್ಲ, 2 ತಿಂಗಳು ಕಳೆದ್ರೂ ಕೂಡ ಇನ್ನೂ ಅಧಿಕಾರಿಗಳ ಕಡೆ ಗಮನ ಹರಿಸಿಲ್ಲ, ಹೋಗಿಲ್ಲ, ಯಾರು ಕೂಡ ಏನು ಅಂತ ಕೇಳಿಲ್ಲ ಅಂತ ಅಲ್ಲಿನ ಜನರು ಆರೋಪ ಮಾಡ್ತಿರುವಂಥದ್ದು, ಅಲ್ಲಿನ ಜನರು ಏನಿದ್ದಾರೆ ಅವರು ಆರೋಪ ಮಾಡ್ತಿರುವಂಥದ್ದು. ಯಾವ ಸದಸ್ಯನೂ ಬಂದಿಲ್ಲ, ಯಾವ PDO ಬಂದಿಲ್ಲ, ಯಾರ ಗ್ರಾಮ ಪಂಚಾಯತಿ ಅಧ್ಯಕ್ಷನೂ ಕೂಡ ಯಾರೂ ಬಂದಿಲ್ಲ. ಹಾಗಾದರೆ ನಮ್ಮ ಸಮಸ್ಯೆ ಕೇಳುವಂಥದ್ದು ಯಾರು? ನಾವೇನು ಮಾಡಬೇಕು? ಇನ್ನೂ ಎಷ್ಟು ದಿನ ಇದೇ ರೀತಿಯಾಗಿ ನಾವು ಬದುಕಬೇಕು? ನಮ್ಮ ಹಕ್ಕನ್ನು, ನಮ್ಮ ಒಂದಷ್ಟು ಮೂಲಭೂತ ಸೌಲಭ್ಯಗಳನ್ನು ಕೇಳೋದು ತಪ್ಪ, ಕೇಳಲಿಕ್ಕೆ ಆಗದೇ ಇಲ್ವಾ? ಅಥವಾ ನಮ್ಮಂಥವ್ರಿಗೆಲ್ಲ ಈ ಒಂದು ಸೌಲಭ್ಯಗಳು ಸಿಗೋದೇ ಇಲ್ವಾ? ಇವೆಲ್ಲವನ್ನು ಕೂಡ ಅಲ್ಲಿನ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ. ಇನ್ನು ಅಲ್ಲಿನ PDO ಶಾಂತಮಲ್ಲಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ತೆ. ಸರ್, ನಮಸ್ತೆ ಸರ್. ನಾವು ಕಳೆದ ಬಾರಿ ವಿಚಾರವಾಗಿ ಸುದ್ದಿ ಮಾಡಿದ್ರ ಬಗ್ಗೆ ಐ ತಿಂಕ್ ನಿಮಗೆ ವಿಷಯ ಗೊತ್ತಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಹೌದು ಸರ್, ಅಲ್ಲಿ ವಿಷಯ ಗೊತ್ತಾದ್ಮೇಲೆ ಅದಕ್ಕೆ ಕಾರ್ಯಪ್ರವೃತ್ತರಾಗಿ ಸರ್, ಈಗ ಅದನ್ನ ಕ್ರಿಯೋಜನೆ ಎಲ್ಲ ಸೇರಿಸಿ ಅದು ಕ್ಲೀನಿಂಗ್ ಮತ್ತೆ ಮೂಲಭೂತ ಸೌಕರ್ಯಗಳ ಬಗ್ಗೆ ಎಲ್ಲ ಇದು ಕ್ರಿಯೋಜನೆ ಆಗಿ ಅದಕ್ಕೆ ಎಲ್ಲ ಅದು ಪ್ಲಾನ್ ಸಿದ್ಧತೆ ಆಗಿದೆ ಸರ್, ಎಸ್ಟಿಮೇಷನ್ ಮಾಡಿಸ್ತಾ ಇದೀವಿ ಸರ್. ಈಗ ಒಂದು ವಿಚಾರ ಐ ತಿಂಕ್ ನೆನಪಿರುತ್ತೆ ನಿಮಗೂ ಕೂಡ, ಇನ್ನೊಂದು ವಿಚಾರ, ನಾ ಕಳೆದ ಬಾರಿ ನಾವು ಸುದ್ದಿ ಬಿತ್ತರ ಮಾಡಿದಾಗ ನೀವು ಹೇಳಿದ್ರಿ, ಅಲ್ಲಿನ ಅಧಿಕಾರಿಗಳು ಕೂಡ ಹೇಳಿದ್ರು, 15 ದಿನದಲ್ಲಿ ಈ ಕೆಲಸಗಳನ್ನ ಪೂರ್ಣ ಮಾಡ್ತೀವಿ, ಸರಿ ಮಾಡ್ತೀವಿ ಅಂತ. ಹೌದು ಸರ್. ಇನ್ನೂ ಯಾಕೆ ಸರ್ ಆಗಿಲ್ಲ ಹಾಗಾದ್ರೆ? ಸರ್, ಅದು ಈ ಕ್ರಿಯೋಜನೆ ಸಿದ್ಧ ಆಗಿದೆ ಸರ್, ಈಗ ಮೊನ್ನೆ ಅದನ್ನ ಅದ್ರ ಪ್ರಯುಕ್ತ ಮೊನ್ನೆ ಅದನ್ನ ಬೀದಿಗಳನ್ನೆಲ್ಲ ಸ್ವಚ್ಛತೆ ಮಾಡಿಸಿದೀವಿ ಸರ್. ಮತ್ತೆ ಈಗ ಅದಕ್ಕೆ ಅಲ್ಲೆಲ್ಲ ಬೀದಿ ದೀಪಗಳನ್ನೆಲ್ಲ LED ಬೀದಿ ದೀಪಗಳೆಲ್ಲ ಅದನ್ನ ಹಾಕ್ಸಿದೀವಿ ಸರ್. ಮತ್ತೆ ಅಲ್ಲಿ ಯಾವ ಭಾಗದಲ್ಲಿ ನೀರು ನಿಂತು ಅದು ಗಲೀಜಾಗ್ತದೆ ಸರ್, ಆ ಭಾಗಕ್ಕೆ ಕ್ರಿಯೋಜನೆಗೆ ವರ್ಕ್ ಸೇರಿಸಿದೀವಿ ಸರ್. ಈಗ ಅತಿ ಈಗನ್ನ ನೆಕ್ಸ್ಟ್ ವೀಕಲ್ಲಿ ಅದನ್ನ ಪ್ರೋಸೆಸ್ ಮಾಡಿ ಕ್ಲಿಯರ್ ಮಾಡಿ ಸರ್, ಅಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ. ಒಂದು ವಿಚಾರ ಸರ್, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಬಹುದು, ಅದ್ರ ಬಗ್ಗೆ ಮಾಹಿತಿನ ತಗೊಂಬಹುದು, ಎಲ್ಲ ರೆಡಿ ಆಗುತ್ತೆ ಸರ್. ಬಟ್ ಅದು ಕಾರ್ಯರೂಪಕ್ಕೆ ಬರೋದು ಯಾವಾಗ?
ಈಗ ಸರ್ ಇಮಿಡಿಯೇಟ್ ಕಾರ್ಯರೂಪಕ್ಕೆ ಬರುತ್ತೆ ಸರ್, ಈಗ ನೆಕ್ಸ್ಟ್ ವೀಕ್ ಅಲ್ಲೇ ಮಾಡಿಸ್ತಾರೆ ಸರ್. ಸರ್ ಒಂದು ಒಂದು ಮಾತು ಸರ್, ನಾನು ಆ ಜನರಲ್ಲಿ ಒಬ್ಬ ಅಂತ ಅನ್ಕೊಂಡು ನಿಮ್ಗೊಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಂಬಿಡಿ ದಯವಿಟ್ಟು. ನೀವೇನಾದ್ರೂ ಇದನ್ನ ಸ್ವಲ್ಪ ಪರ್ಸನಲ್ ಕೇರ್ ಆಗಿ ನೀವು ತಗೊಂಡು ಈ ಒಂದು ಕಾರ್ಯನ ಮುಂದುವರಿಸಿದ್ರೆ ಅಲ್ಲಿನ ಜನರಿಗೆ ಒಂದಷ್ಟು ಅನುಕೂಲ ಮಾಡಿಕೊಟ್ಟು ಜನಜೀವನ ಮಟ್ಟ ಸುಧಾರಣೆ ಮಾಡಕ್ಕೆ ಸರ್ ಅಲ್ಲ, ಒಂದ್ ನಿಮಿಷ ನನ್ನ ಮಾತು ಒಂದ್ ಮಾತು ಮುಗಿಸ್ಬಿಡ್ತೀನಿ. ನೀವೇನಾದ್ರೂ ಈ ವಿಚಾರನ ಸ್ವಲ್ಪ ಪರ್ಸನಲ್ ಆಗಿ ತಗೊಂಡು ಅಲ್ಲಿನ ಈ ಒಂದು ಕೆಲಸ ಏನಿದೆ ನಿಜವಾಗ್ಲೂ ನಿಮ್ ಮುಂದಾಳತ್ವದಲ್ಲಿ ಮಾಡಿಸ್ಕೊಟ್ರೆ ನೀವು ಯಾವತ್ತಿಗೂ ಕೂಡ ಜನರ ಮನಸ್ಸಲ್ಲಿ ಉಳ್ಕೊಳ್ತೀರಾ ಸರ್? ನೀವು ಖಂಡಿತ ಮಾಡಿಸ್ಕೊಡ್ತೀವಿ ಸರ್, ಖಂಡಿತ. ನಾನು ಯಾಕಂದ್ರೆ ಆ ಎಲ್ಲರೂ ಜನರ ಪರವಾಗಿ ನಾನು ಮಾತನಾಡ್ತಾ ಇದ್ದೀನಿ. ಹೌದು ಸರ್, ಖಂಡಿತ ಅದನ್ನ ಈಗ ಇಮಿಡಿಯೇಟ್ ಆದ ಕಾರ್ಯರೂಪಕ್ಕೆ ತರಿಸಿ ಮಾಡಿಸ್ತೀವಿ ಸರ್. ಎಸ್ ಸರ್, ಧನ್ಯವಾದ. ತಮ್ಮ ಮಾತಿನ ಮೇಲೆ ನಮಗೂ ಕೂಡ ನಂಬಿಕೆ ಇದೆ, ನೋಡೋಣ ಅದು ಎಷ್ಟು ಬೇಗ ಆಗುತ್ತೆ ಅಂತ. ಧನ್ಯವಾದ ಮಾತನಾಡಿದ್ದಕ್ಕೆ. ಏನಂದ್ರೆ ಭರವಸೆಗಳು ಕೊಡೋದು ದೊಡ್ಡ ವಿಷಯ ಅಲ್ಲ. ಅಫ್ಕೋರ್ಸ್ ಹೌದು, 2-3 ತಿಂಗಳು ಆಗ್ಬೋದು ಅಥವಾ ಏನೋ ಒಂದು ಸಣ್ಣ ಪುಟ್ಟ ಲೋಪದೋಷಗಳಿರುತ್ತೆ, ಅದನ್ನೆಲ್ಲ ಸರಿ ಮಾಡ್ಕೊಂಡು ಅದಕ್ಕೊಂದು ಪಕ್ಕ ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಅದಕ್ಕೆ ಒಂದಷ್ಟು ಫಂಡನ್ನು ರಿಲೀಸ್ ಮಾಡ್ಕೊಂಡು, ಯಾವುದು ಈಸಿಯಾಗಿ ಆಗಲ್ಲ ರೀ. ನೀವೇನೋ ಒಂದು ಸಣ್ಣ ಪುಟ್ಟ ಡಾಕ್ಯುಮೆಂಟ್ ಮಾಡಿಸ್ಕೊಬೇಕು ಅಂದ್ರೂ ಕೂಡ ಅದಕ್ಕೊಂದು ಪ್ರೊಸೆಸ್ ಇರುತ್ತೆ ಅಲ್ವಾ? ಸೊ ಆಗುತ್ತೆ ಇಲ್ಲ ಅಂತಲ್ಲ, ಬಟ್ ಆದರೆ ಎಷ್ಟು ದಿನ ಆಗುತ್ತೆ? ನಿಜವಾಗ್ಲೂ ಆಗುತ್ತಾ? ಈ ಪ್ರಶ್ನೆಗಳು ಅಲ್ಲಿರೋ ಜನರಿಗೆ ಬರಬಾರ್ದಷ್ಟೇ. ನಿಮ್ಮನ್ನು ಅಧಿಕಾರಿಗಳು ಅಂತಂದಾಗ ನಿಮಗೆ ಬೇರೆ ರೀತಿಯಾದಂಥ ರೆಸ್ಪೆಕ್ಟನ್ನು ಕೊಡ್ತಾರೆ, ಯಾಕೆಂದರೆ ನೀವು ಓದಿರುವಂಥವ್ರು, ನೀವು ಅಧಿಕಾರಿ ವರ್ಗದಲ್ಲಿರುವಂಥವ್ರು, ನಿಮಗೆ ಆ ಒಂದು ರೆಸ್ಪೆಕ್ಟ್ ಇರುತ್ತೆ, ಅದೇ ಗೌರವ ಅಲ್ಲಿನ ಜನರು ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ನಿಮ್ಮ ಮಾತುಗಳೇನಿರುತ್ತೆ ಅಥವಾ ನೀವು ಕೊಡೋ ಭರವಸೆಗಳೇನಿರುತ್ತೆ ಭಾಳ ಮುಖ್ಯ ಆಗುತ್ತೆ ಇವೆಲ್ಲವೂ ಕೂಡ. ಇದನ್ನು ದಯವಿಟ್ಟು ಪರ್ಸ್ನಲಾಗಿ ತಗೊಳ್ಳಿ, ಪರ್ಸ್ನಲಾಗಿ ತಗೊಳ್ಳಿ. ಅಲ್ಲಿನ ಜನರಲ್ಲಿ ನಾವು ಒಬ್ಬರು ಅಥವಾ ನಮ್ಮ ಅಣ್ಣತಮ್ಮದಿರು ಯಾರೋ ಹಂಗಿದ್ದಾರೆ, ಸಹಾಯ ಮಾಡಬೇಕು ಅಂತ ಮಾಡಿ. ಹೆಸರಿನ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವಕುಮಾರ್, ನಾವು ಕಳೆದ ಬಾರಿ ಸುದ್ದಿನ ಮಾಡಿದಾಗ ಅಲ್ಲಿನ ಅಧಿಕಾರಿಗಳು ಕೂಡ ಹೇಳಿದ್ರು 15 ದಿನದಲ್ಲಿ ನಾವೆಲ್ಲವನ್ನೂ ಕೂಡ ಸರಿ ಮಾಡ್ತೀವಿ ಅಂತ. ಫೈನ್, ಏನೋ ಸಮಸ್ಯೆಗಳಿರ್ಬೋದು, ಅವರು ಇನ್ನೂ 2 ತಿಂಗಳಾದರೂ ಕೂಡ ಮಾಡಿಲ್ಲ. ಇವಾಗ ತಾನೇ ಪಿ ಡಿ ಓರು ಮಾತನಾಡಿದ್ರು, ಸರ್ ಎಲ್ಲ ರೆಡಿ ಇದೆ, ಇನ್ನೇನು ಕೆಲವೇ ದಿನಗಳನ್ನು ಶುರು ಮಾಡ್ತೀವಿ, ಸರಿ ಮಾಡಿಕೊಡ್ತೀವಿ ಅಂತ. ಹಾಗಾದರೆ ಓವರಾಲ್ ಆಗಿ ಹೇಳೋದಾದ್ರೆ ಏನಿದೆ ಹೆಚ್ಚಿನ ಮಾಹಿತಿ? ಹೆಸರು, ಈಗ ನಾವು ಗುಂಡ್ಲುಪೇಟೆ ತಾಲೂಕು ಈ ಮದ್ದೂರು ಕಾಲೋನಿ ಏನು ಬುಡಕಟ್ಟು ಜನಾಂಗದವರ ಪರಿಸ್ಥಿತಿ ಏನಿದೆ ಅದನ್ನ ನಾವು August 9 ನಾವೊಂದು ಅವರು ನಮ್ಮ ಅಮೋಘ ವಾಹಿನಿಗೆ ಅವ್ರ ಸಂಕಷ್ಟಗಳನ್ನ ಹೇಳ್ಕೊಂಡಿದ್ರು. ಹಾಗಾಗಿ ನಾವು ಸ್ಥಳದಲ್ಲಿ ಭೇಟಿ ನೀಡಿ ಅಲ್ಲ ಪರಿಶೀಲನೆಯನ್ನು ನಡೆಸಿ ಅವ್ರಿಗೆ ಏನು ಸಮಸ್ಯೆ ಇದೆ, ಮೂಲಭೂತ ಸೌಕರ್ಯಗಳು ಮತ್ತೆ ಅವ್ರಿಗೆ ಏನು ಮನೆ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಸುದ್ದಿಯನ್ನು ಬಿತ್ತರ ಮಾಡಿದ್ವಿ. ಬಿತ್ತರ ಮಾಡಿದಾಗ ಅವಾಗ ಅವರು ಒಂದು ಭರವಸೆನ ಕೊಟ್ಟಿದ್ರು, ನಾವು ಇನ್ ಕೆಲವು 15 ದಿನದಲ್ಲಿ ಕೇವಲ 15 ದಿನದಲ್ಲಿ ಅಲ್ಲಿ ಗ್ರಾಮಕ್ಕೆ ತೆರಳಿ ಅಲ್ಲಿ ಏನು ವ್ಯವಸ್ಥೆ ಅದನ್ನ ನಾವು ಸರಿಪಡಿಸ್ಕೊಡೋ ನಿಟ್ಟಲ್ಲಿ ಕೆಲಸ ಮಾಡ್ತೀವಿ ಅಂತ ಪಿ ಡಿ ಓ ಅವರಾಗಿರ್ಬೋದು, ಅಧ್ಯಕ್ಷೆ ಮತ್ತೆ ಸದಸ್ಯರವರ ಒಂದು ಭರವಸೆನ ಕೊಟ್ಟಿದ್ರು. ಅದು 2 ತಿಂಗಳಾದ್ರೂ ಅಲ್ಲಿ ಯಾವೊಬ್ಬ ಅಧಿಕಾರಿ ಆಗ್ಬೋದು ಸದಸ್ಯರು ಅಲ್ಲಿ ಇನ್ನೊಂದು ತಿರುಗಿ ನೋಡಿಲ್ಲ ಅಂತ ಹೇಳಿ ಆ ಗ್ರಾಮದ ದೊಡ್ಡ ತಮ್ಮಯ್ಯ ಏನು ಅವರು ಸಪೋರ್ಟ್ ಕೊಡ್ತಾ ಇದ್ದಾರೆ, ದೊಡ್ಡ ತಮ್ಮಯ್ಯ ಮತ್ತೆ ಕುಮಾರ್ ಅನ್ನೋರು ಮತ್ತೆ ನಮ್ಗೆ ಕರೆ ಮಾಡಿ ತಿಳಿಸಿದ್ದಾರೆ. ಫೈನ್, ಇವಾಗ ಅದೆಲ್ಲ ಓಕೆ, ಅದೆಲ್ಲ ಆಗಿರುವಂತದ್ದು, ಬಟ್ ಆದ್ರೆ ಯಾಕೆ ಡಿಲೇ ಆಗ್ತಾ ಇದೆ? ಹೆಸರು, ಇಲ್ಲಿ ಏನಾಗಿದೆ ಒಂದು ನಾನುಡಿ ಅಂತ, ಈಗ ಏನು ದೇವ್ರು ಕೊಟ್ಟರು ಪೂಜಾರಿ ಹೊರ ಕೊಡೋದಿಲ್ಲ ಅನ್ನೋರು, ಈಗ ಏನು ನಾನುಡಿ ಇದೆ ಅದು ಈಗ ಮದ್ದೂರ್ ಕಾಲೋನಿಗೆ ಸಲ್ಲುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಅಂದ್ರೆ ಈ ದೇವ್ರು ಯಾರು, ಪೂಜಾರಿ ಯಾರು ಆಗಾದ್ರೆ ಏನಾಗಿದೆ ಈಗ ಹೆಸರು ನೋಡಿ, ಬೇರಂಬಾಡಿ ಗ್ರಾಮ ಪಂಚಾಯತಿಯಲ್ಲಿ ಈಗ ಅಲ್ಲಿ ಏನು ಶಾಂತ ಮಲ್ಲಪ್ಪ ಪಿ ಡಿ ಓ ಅವರು ಇದಾರೆ, ಅವ್ರು ಹೇಳ್ತಾರೆ ನಾವು ಈಗಾಗಲೇ ಅಲ್ಲಿಗೆ 10 ಲಕ್ಷವನ್ನ ನಾವು ಕಾಯ್ದಿರ್ತಿದೀವಿ ಹಣವನ್ನ. ಇನ್ನು ಕೆಲವೇ ದಿನಗಳಲ್ಲಿ ನಾವು ಗುದ್ದಿಪದೆಯನ್ನ ಮಾಡಿ ಅಲ್ಲಿ ರಸ್ತೆ ಇರ್ಬೋದು ಮತ್ತೆ ಸೌಕರ್ಯ ಏನಿದೆ ಒಳಚರಂಡಿ ಮತ್ತೆ ಅಲ್ಲಿ ಸ್ವಚ್ಛತೆ ಸೌಲಭ್ಯಗಳನ್ನ ನಾವು ಕಲ್ಪಿಸ್ತೀವಿ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿ ಏನು ಆಡಳಿತ ಮಂಡಳಿ ಒಳಗಿನ ಗುದ್ದಾಟದಿಂದ ಏನಾದ್ರು ಇದು ಮುಂದೆಲ್ಲ ಬರ್ತಾ ಇಲ್ವೇನೋ ಅನ್ನೋ ಒಂದು ಅನುಮಾನಗಳು ಮೂಡ್ತಾ ಇದಾವೆ. ಓಕೆ, ಇವಾಗ ಅಂದ್ರೆ ಇವಾಗ ನಿಮ್ ಪ್ರಕಾರ ದೇವರು ಪಿ ಡಿ ಓ ಅಲ್ಲಿನ ಆಡಳಿತ ಅಧಿಕಾರಿಗಳು ಮಂಡಳಿ ಸದಸ್ಯರೆಲ್ಲರೂ ಕೂಡ ಪೂಜಾರಿಗಳು ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಸರ್. ಈಗ ಅವರು ಪಿ ಡಿ ಓರು ಮಾತನಾಡಿದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಎಲ್ಲ ನಾವು ಶುರು ಮಾಡ್ತೀವಿ, ಸರಿ ಮಾಡಿಕೊಡ್ತೀವಿ ಅಂತ. ಆದಷ್ಟು ನೀವೊಂದು ವಿಚಾರ ಏನಿದೆ ಅದನ್ನ ಫಾಲೋ ಅಪ್ ಮಾಡಿ ಏನು ಅಪ್ಡೇಟ್ಸ್ ಆಗುತ್ತೆ. ಒಂದು ವೀಕ್ ಟೈಮ್ ತೊಗೊಂಡಿದ್ರು, 7 ದಿನ ಟೈಮ್ ತೊಗೊಂಡಿದ್ರೆ ನೋಡೋಣ, ಆ 7 ದಿನದ ಏನಾದರೂ ಬದಲಾವಣೆಗಳಾಗುತ್ತಾ? ನೀವು ಕೂಡ ಅದ್ರ ಬಗ್ಗೆ ಫಾಲೋ ಅಪ್ ಮಾಡಿ ಅದೇನಿದೆ ಮಾಹಿತಿ ನಮ್ಗೆ ಕೊಡಿ. ಓಕೆ, ಎಸ್ ಧನ್ಯವಾದ ಮಾತನಾಡಿದ್ದಕ್ಕೆ. ಕೆಲವು ಜನಕ್ಕಂತೂ ಈ ಪ್ಲಾಸ್ಟಿಕ್ ಕಸ್ಕೊಂಡು ಅಡುಗೆ ಮಾಡ್ಕೊಂತಿದ್ರು ಮನೆ ಹಿಂದೆ, ನಡಿಬೇಕು ನಮ್ಮ ಇಲ್ಲಿ ಮೇನ್ ರೋಡ್, ನಮ್ಮ ರೋಡ್ ಪಕ್ಕ. ಅದೇ ಈ ಸೊಳ್ಳೆ ಇದೇ ಅರ್ಧ ರೋಗ ನಮಗೆ. ಏನ ನೋಡಿ, ಕೆಲವು ಬಾರಿ ನಾವು ಯಾವ ರೀತಿಯಾಗಿ ಜವಾಬ್ದಾರಿ ವರ್ತಿಸ್ಬೇಕು ಅನ್ನೋದಕ್ಕೆ ಈ ಒಂದು ವಿಚಾರ, ಈ ಒಂದು ಸುದ್ದಿ ಏನಿದೆ ಇದು ಕೂಡ ನಿಮ್ಗೆಲ್ಲ ಒಂದು ಕಡೆ ಇಷ್ಟ ಆಗುವಂಥ ಸುದ್ದಿ ಆಗುತ್ತೆ. ಯಾಕೆ ಅಂತಂದರೆ
ಈ ಕೆಲವು ಬಾರಿ ನಾವು ನೋಡಿರ್ತೀವಿ ನಗರಸಭೆ ಅಥವಾ ಈ ಗ್ರಾಮ ಪಂಚಾಯತಿ ಕಚೇರಿಗಳಲ್ಲಿ ಕೆಲವೊಂದು ಇವಾಗ ತಾನೇ ನಾವು ಸುದ್ದಿನ ಬಿತ್ತರೆ ಮಾಡಿದ್ವಿ, ಅದೇ ರೀತಿಯಾಗಿ ಡಿಲೇ ಆಗ್ತಿರುತ್ತೆ, ಕೆಲಸಗಳಾಗಲ್ಲ, ಇದೆಲ್ಲೂ ಕೂಡ ಬೇಸತ್ತು ಹೋಗ್ಬಿಡಿರುತ್ತೆ. ಅಲ್ಲಿನ ಸದಸ್ಯರು ನಾವು ಹೇಳಿಕೊಟ್ಟರು ಒಂದು ನೆಲಮಂಗಲ ಜಾಗದಲ್ಲಿ ಒಂದು ನಗರಸಭೆ ಕಚೇರಿಗೆ ಅಲ್ಲಿನ ಸದಸ್ಯರೇ ಬೀಗ ಹಾಕಿದ್ದಾರೆ. ಹಾಗಾದರೆ ಯಾಕೆ ಬೀಗ ಹಾಕಿದ್ರು, ಸದಸ್ಯರೇ ಬೀಗ ಹಾಕುವಂತಹ ಸಂದರ್ಭ ಒದಗಿ ಬಂದಿದೆ ಆದರೂ ಯಾಕೆ? ಎಸ್, ಇದ್ರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನಿ. ಇನ್ನು ನೆಲಮಂಗಲ ನಗರಸಭೆ ಕಚೇರಿಗೆ ಬೀಗ ಹಾಕಿ ಗಲಾಟೆ ಮಾಡಲಾಗಿದೆ. ಇನ್ನು ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ವಿಚಾರದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲ ಒಂದು ಕಡೆ ನೋಡೋದಾದರೆ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ, ಯಾವುದೇ ರೀತಿ ಕೆಲಸ ಆಗ್ತಾ ಇಲ್ಲ, ಈ ಒಂದು ವಿಚಾರವಾಗಿ ನಗರಸಭೆಗೆ ಬೀಗ ಹಾಕಿ ಗಲಾಟೆ ಮಾಡಲಾಗ್ತಾ ಇದೆ. ನಗರದಲ್ಲಿ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಸೊ ಇದರಿಂದ ಬೇಸತ್ತಿರುವಂತಹ ಅಲ್ಲಿನ ಸದಸ್ಯರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅಲ್ಲಿನ ಅಧ್ಯಕ್ಷ ಹಾಗೂ ಸದಸ್ಯರು ಆ ಈ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು. ಇನ್ನು ಜನಸಾಮಾನ್ಯರಿಗೆ ಯಾವುದೇ ಸೌಲಭ್ಯ ಒದಗಿಸುವಲ್ಲಿ ಇಲ್ಲಿನ ಅಧಿಕಾರಿ ವರ್ಗದವರು ವಿಫಲವಾಗಿದ್ದಾರೆ ಎನ್ನುವ ಒಂದು ಕಾರಣಕ್ಕೋಸ್ಕರ ಅಧಿಕಾರಿಗಳಿಗೆ ನೇರವಾಗಿ ನಗರಸಭೆ ಸದಸ್ಯರ ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಇನ್ನು ಸ್ಥಳದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿತ್ತು, ಅಲ್ಲಿಗೆ ಪೊಲೀಸರು ಕೂಡ ಭೇಟಿ ನೀಡಿದ್ದಾರೆ. ಈ ಒಂದು ಗಲಾಟೆಯನ್ನು, ಈ ಒಂದು ಬಿಗುವಿನ ವಾತಾವರಣ ಇತ್ತು, ಇದನ್ನು ಸಡಿಲಗೊಳಿಸುವಲ್ಲಿ ಅವರು ಕೂಡ ಭಾಗಿಯಾಗಿರುವಂಥದ್ದು ಒಂದು ರೀತಿ ಒಳ್ಳೆ ಮೂವ್ ಅಂತಲೇ ಹೇಳ್ಬೋದು. ನೀವು ಒಂದು ನಗರಸಭೆ ಅಂತ ಒಂದಿದ್ದಾಗ ಅಲ್ಲಿನ ಒಂದಷ್ಟು ಆಡಳಿತದಲ್ಲಿ ಅಧಿಕಾರಿ ವರ್ಗದವ್ರು ಎಲ್ಲರೂ ಕೂಡ ಇರ್ತಾರೆ. ನೀವೇ ಏನು ಕೆಲಸ ಮಾಡ್ತಿಲ್ಲ ಅಂದಾಗ ಇನ್ನೇನಕ್ಕೆ ಬೇಕು ನಗರಸಭೆ? ಏನಕ್ಕೆ ಬೇಕು ಒಂದು ಕಚೇರಿ? ಏನಕ್ಕೆ ಬೇಕು ನಿಮಗೆ ಒಂದು ಪದವಿ? ಏನಕ್ಕೆ ಬೇಕು? ಏನು ಬೇಡ ಬಿಟ್ಟಾಕಿ, ಜನರಿಂದ ಒಂದು ರೂಪಾಯಿದು ಉಪಯೋಗ ಆಗ್ತಿಲ್ಲ ಅಂತಂದಾಗ. ಸೊ ನೀವು ಈ ರೀತಿಯಾಗಿ ಇಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ನಗರಸಭೆಗೆ ಅಲ್ಲಿನ ಸದಸ್ಯರೆಲ್ಲರೂ ಕೂಡ ಬೀಗ ಹಾಕಿದ್ದಾರೆ. ಸೊ ಹಾಗಾದರೆ ಆ ಸ್ಥಳದಲ್ಲಿ ಏನೆಲ್ಲ ಆಯಿತು ನೋಡ್ಕೊಂಬೋದು. ತಿಂಗಳು ಆಗಿದ್ದಾಗ ಇಂಜಿನಿಯರ್ಗೂ ಹೇಳಿದ್ವಿ ನಾವು ಗಜೇಂದ್ರ ಹಿಂಗೆ ಬೇಗ ಬೇಗ ಕೆಲಸ ಮಾಡುವಾಗೆಲ್ಲ, ಯಾಕೆಂದ್ರೆ ಸಾರ್ವಜನಿಕರೆಲ್ಲ ಇರ್ತಾರೆ, ಪಬ್ಲಿಕ್ಸ್ ಕೆಲಸ ಆಗ್ಬೇಕು ಅಂತ. ಇಲ್ಲ ಸರ್, ನನ್ಗೆ ಅಧ್ಯಕ್ಷ ಹೇಳುವಾಗ ಕೆಲಸ ಮಾಡಬೇಡಿ ಅಂತ, ನಾನು ಮಾಡಲ್ಲ ಅಂತ ಇತಾನೆ ಒಂದು ಇಂಜಿನಿಯರು ನೋಟಿಸು ಕೊಟ್ಟಿದ್ದೀವಿ ಅವ್ರಿಗೆ ಸುಮಾರು ಸರಿ ಕೆಲಸಗಳಿಗೆ. ಯಾಕೆಂದ್ರೆ ಇದು ಪಬ್ಲಿಕ್ಸ್ ಆಫೀಸು, ಪಬ್ಲಿಕ್ಸ್ಗೆ ಬಂದಿದ ತಕ್ಷಣ ಕೆಲಸ ಮಾಡಬೇಕು ಅಂತ. ಯಾಕೆ ನಾವು ಬೇರೆ ಬೇರೆ ಕಡೆ ಎಲ್ಲ ಕಾರ್ಪೊರೇಷನ್ ಎಲ್ಲ ಕಮಿಷನ್ ಕೆಲಸ ಮಾಡಿದ್ವಿ 6-6 ವರ್ಷ ಎಲ್ಲ, ನಮ್ಮೂರು ನೆಲಮಂಗಲ ಅಂತೆಲ್ಲ ನಾನು ಬಂದೆ ಇಲ್ಲೇನ ಕೆಲಸ ಮಾಡಬೇಕು ಅಂತ. ಇಲ್ಲಿ ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಇಲ್ಲಿ ರಾಜಕೀಯಗಳೆಲ್ಲ ನಡ್ಕೊಂಡು ಹೋಗ್ಬಿಟ್ರೆ ಕೆಲಸ ಮಾಡೋಕ್ಕಾಗಲ್ಲ ನಾವೂ. ಅದಕ್ಕೋಸ್ಕರ ಹೊರತುಪಡಿಸಿ ಇಂಜಿನಿಯರ್ಗೆ ನೋಟಿಸು ಸಹ ಕೊಟ್ಟಿದ್ದೀನಿ ಅವ್ರಿಗೆ. ಡಿ ಸಿ ಅವ್ರ ಹತ್ರ, ನಮ್ಮ ಪಿ ಡಿ ಅವ್ರ ಹತ್ರನೂ ಮಾತಾಡಿದ್ದೀವಿ. ಏಕೆಂದ್ರೆ ಪಬ್ಲಿಕ್ಸ್ ಸರ್ವಿಸ್ ಇದನ್ನಲ್ಲಿ ಖಾತೆಗಳನ್ನ ನಾವು ಮಾಡಲಿಲ್ಲ ಬೇಗ ಬೇಗ ಅಂತ ಅಂದರೆ ಖಾತೆ ಕಂದಾಯ ನಿಮಗೆ ಬರಲ್ಲ. ಈಗಾಗಲೇ ಸುಮಾರು 10 ಕೋಟಿ ತಕ ನಾವು ವಸೂಲಿ ಮಾಡಿದ್ದೀವಿ. ಈಗ ಟ್ಯಾಕ್ಸ್ ಜನಕ್ಕೆ ಏನು ಬೇಕಾಗಿರೋದು, ಖಾತೆ ಮಾಡಿದ್ರೆ ಕಂದಾಯ ಕಟ್ತಾರೆ ಕರೆಕ್ಟಾಗಿ, ಅಪ್ ಟು ಡೇಟ್ ಅದನ್ನು ಮಾಡಿದ್ದೀವಿ ಇಲ್ಲ ಅಂತ ಹೇಳಲ್ಲ. ನಾವು ಖಾತೆ ಮಾಡಿದ್ದೀವಿ, ಖಾತೆನಲ್ಲಿ ಯಾವುದೇ ಆದಂಥ ಭ್ರಷ್ಟಾಚಾರ ನಡೆಸಿಲ್ಲ ಏನಿಲ್ಲ, ಕರೆಕ್ಟಾಗಿದೆ. ನೀವು ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ, ಅದ್ರ ಪ್ರಶ್ನೆ ಬೇರೆ. ಆದರೆ ನಾವು ಇಂಜಿನಿಯರ್ ಹೇಳಿ ಶೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಅಧ್ಯಕ್ಷ ಏಡ ಅಧಿಕಾರಕ್ಕೆ ಬಂದು 4 ತಿಂಗಳು ಆಗ್ತಾ ಬಂತು. ನಮ್ಮ ಕಚೇರಿನಲ್ಲಿ ಸ್ವಲ್ಪ ಅವ್ಯವಸ್ಥೆನಲ್ಲಿದೆ. ನಮ್ಮ ಆಡಳಿತ ಯಾವುದೇ ಕೆಲಸ ಕಾರ್ಯಗಳಿಗೆ ಸ್ಪಂದಿಸ್ತಾ ಇಲ್ಲ. ಜೊತೆಗೆ ಕಮಿಷನರ್ ಅವರು ಸದಸ್ಯರು ಅವರ ಕರ್ತವ್ಯ ನಿಷ್ಠೆನ ಅವರು ಮರ್ತು ಬಿಟ್ಟಿದ್ದಾರೆ ಅನ್ಸುತ್ತೆ. ಎಷ್ಟು ನಾವು ಕೂಡ ಅವ್ರಿಗೆ ಒಳ್ಳೆ ರೀತಿನಲ್ಲಿ ಹೇಳಿದ್ವಿ, ಎಷ್ಟೋ ಜನ ಸಮಸ್ಯೆ ನಾವು ಸದಸ್ಯರು ಕೂತ್ಕ ಪರ್ಸನಲ್ ಆಗೂ ಮಾತಾಡಿದ್ವಿ. ಅವರು ಕೆಲವು ಕಡೆ ಗಮನಗಳನ್ನ ಹರಿಸ್ತಾ ಇಲ್ಲ. ಸ್ಪಾಟ್ ಇನ್ಸ್ಪೆಕ್ಷನ್ಗೆ ನಾವು ಕರೆದ್ರೆ ಬರ್ತಾರೆ, ಅವರಾಗಿಯೇ ಬರೋದಿಲ್ಲ. ಜೊತೆಗೆ ಸದಸ್ಯರುಗಳ ಜೊತೆ ಅವರು ಒಂದ್ ರೀತಿನಲ್ಲಿ ಹೇಳ್ಕೋಬಾರ್ದು, ಆ ರೀತಿ ಬೇಜಾರ್ದವರಿಂದ ನಡ್ಕೊಳ್ತಾರೆ. ಮತ್ತೆ ಈ ಸದಸ್ಯರು ಕೂಡ ಪರ್ಸನಲ್ ಆಗಿ ಮಾತಾಡಿದ್ರು ಅವ್ರಿಗೂ ಅವ್ರ ಮಲ್ಲ ಹೌದು ಅಂತ ಆ ಜಾಗದಲ್ಲಿ ಹೇಳ್ತಾರೆ, ಆಮೇಲೆ ಅವ್ರು ಹೋಗಲ್ಲ. ಅವರು ಇಂಜಿನಿಯರ್ ಸೆಕ್ಷನ್ ಅಲ್ಲಿ ಏನ್ ನಡೀತಿದೆ ಅನ್ನೋದನ್ನ ಅವ್ರು ಗಮನಿಸ್ತಾ ಇಲ್ಲ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಈವೆಂಟ್ ಗಳು ನಡೆದ್ರೆ ಅದಕ್ಕೆ ಅವರು ಸಹಕರಿಸಲ್ಲ, ನಾವೇ ನಿಂತ್ಕೊಂಡು ಎಲ್ಲ ಮಾಡೋದಾಗಿದೆ, ಅಲ್ಲಿ ಏನ್ ನಡೀತಿದೆ ಅಂತ ಕೇಳಲ್ಲ. ಅಧಿಕಾರಿಗಳು ಟೈಮಿಗೆ ಕರೆಕ್ಟ್ ಆಗಿ ಬರಲ್ಲ, ಅದ್ರ ಬಗ್ಗೆ ಅವ್ರು ಗಮನ ಹರಿಸಲ್ಲ. ಯಾಕೆಂದ್ರೆ ಅವರೇ ಫಸ್ಟ್ ಆಫ್ ಆಲ್ ಆ ಜಾಗದಲ್ಲಿ ಇರಲ್ವಲ್ಲ. ಸಮಸ್ಯೆ
ಕೆಆರ್ಡಿಎಲ್ಲಲ್ಲಿ ಒಟ್ಟು 9 ಕೋಟಿ 20 ಲಕ್ಷ ಪೈಕಿಲಿ ಪ್ರತಿ ವಾರ್ಡ್ಗೂ 15 ಲಕ್ಷ ಅಂತ ಹೇಳಿ ಟೆಂಡರ್ ಆಗಿತ್ತು. ವರ್ಕ್ ಆರ್ಡರ್ ಕೊಟ್ಟು ಅಳತೆ ಮಾಡ್ಕೊಂಡೋಗಿ ಎಲ್ಲ ಕೆಲಸ ಇನ್ನೇನು ಮಾಡ್ತೀವಿ ಅಂತ ಹೇಳಿ ಸುಮಾರು 4 ರಿಂದ 5 ತಿಂಗಳಿಂದ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳ್ತಾ ಇದ್ದಾರೆ. ನಾವು ಅಧಿಕಾರಿಗಳು ಏನು ಹೇಳ್ತಾರೆ ಅದೇ ಆಸೆನ ನಾವು ಜನರಲ್ಲಿ ಹೇಳ್ತೀವಿ, ನಾಳೆ ಮಾಡ್ತಾರೆ ನಾಡಿದ್ದು ಮಾಡ್ತೀವಿ ಅಂತ ಹೇಳ್ತಾರೆ. ಆ ಇದ್ರ ಮೇಲೆ ನಮಗೆ ಪ್ರತಿ ದಿವಸ ಒಂದು 10 ಫೋನ್ ಬರುತ್ತೆ, ಮಗು ಬೀಳುತ್ತೆ, ಇಲ್ಲ ನಾಯಿಯ ವಾಡೆ ಬಿದ್ದೋಗಿರುತ್ತೆ, ನಡೆಯೋಕ್ಕಾಗ್ತಿಲ್ಲ, ವಯಸ್ಸಾಗಿರೋರು ಇದ್ದಾರೆ, ಮತ್ತೊಂದು ಅಂತ ಕೇಳಿ ಇದೇ ರೀತಿ ನಾವು ಪ್ರತಿಯೊಬ್ಬರಿಗೂ ನಮ್ಮ ಗಜೇಂದ್ರ ಇಂಜಿನಿಯರ್ ಕೇಳಿದ್ವಿ, ಕಮಿಷನರ್ ಕೇಳಿದ್ವಿ, ಜನರಲ್ ಬಾಡಿ ಮೀಟಿಂಗಲ್ಲೂ ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ. ಎಲ್ಲೇ 2 ದಿವಸದಲ್ಲಿ ಕೊಡ್ತೀವಿ, 3 ದಿವಸದಲ್ಲಿ ಕೊಡ್ತೀವಿ ಅಂತಾರೆ. ಟೆಂಡರ್ ಯಾರ್ಯಾರಿಗೆ ಆಗಿದೆ, ವರ್ಕ್ ಆರ್ಡರ್ ಯಾರ್ಯಾರಿಗಾಗಿದೆ, ಅಟ್ಲೀಸ್ಟ್ ಅದನ್ನಾದ್ರೂ ಕೊಡಿ ಅಂದ್ರೆ ಅದನ್ನ ಕೊಡೋದಕ್ಕೂ 4 ತಿಂಗಳಾಗಿದೆ. ನಾವು ಹಳೆ ಜನರಲ್ ಬಾಡಿ ಮೀಟಿಂಗಲ್ಲಿ ಮಾಡಿರದೆ ಇಲ್ಲೇನು ಪ್ರೊಸೆಸ್ ಮೂವ್ ಮಾಡಲಾಗ ತಿರುಗಾ ಹೊಸ್ದಾಗಿ ಮಾಡ್ಬಿಟ್ಟು ನಾವು ಮಾಡೋದು ಏನಿದೆ? ನಮ್ಗೆ ಅಧಿಕಾರ 100 ವರ್ಷ ಇರೋದಿಲ್ಲ, 5 ವರ್ಷ ಇರುತ್ತೋ 3 ವರ್ಷ ಇರುತ್ತೋ. ನಮ್ಗೆ ನಮ್ಮ ಸ್ಥಾನ ನಾವು ಉಳಿಸ್ಕೋಬೇಕು ಅಂತ ಅಂದ್ರೆ ನಾವು ಪಬ್ಲಿಕ್ಗೆ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಬಂದಿದ್ದೀವಿ, ಮನ್ಸು ಸಮಾಧಾನ ಆಗೋ ಕೆಲಸ ಮಾಡ್ಬೇಕು ಅಂತ. ಇಂಥ ಅಧಿಕಾರಿಗಳಿದ್ದಾಗ ನಾವು ಕೆಲಸ ಮಾಡೋಕ್ಕಾಗುತ್ತಾ? ಎಸ್, ನೀವು ಗಮನಿಸ್ಬೋದು ಏನೆಲ್ಲ ಆಯಿತು, ಯಾಕೆ ನಾವು ಈ ಒಂದು ಕಾರ್ಯಕ್ಕೆ ಮುಂದಾದ್ವಿ ಅಥವಾ ಗಲಾಟೆ ಮಾಡಿದ್ವಿ, ಇಲ್ಲೇನಾಗ್ತಾ ಇದೆ ಎಲ್ಲವನ್ನೂ ಕೂಡ ಅಲ್ಲಿನ ಸದಸ್ಯರು ಬಿಚ್ಚಿಟ್ಟಿದ್ದಾರೆ. ಯಾಕೆ ನಾವು ಆಕ್ರೋಶವನ್ನು ವ್ಯಕ್ತಪಡಿಸಿದ್ವಿ ಅದನ್ನು ಕೂಡ ಹೇಳಿದ್ದಾರೆ. ಇಲ್ಲಿನ ನಗರಸಭೆಯಿಂದ ಯಾವುದೇ ಕೆಲಸಗಳು ಆಗದೇ ಇದ್ದಾಗ ಇನ್ನೇನು ಮಾಡೋಕ್ಕಾಗುತ್ತೆ? ಬೀಗ ಹಾಕ್ಬಿಡಿ, ಪರ್ಮನೆಂಟಾಗಿ ಬೀಗ ಹಾಕ್ಬಿಡಿ, ಯಾರಿಗೂ ಉಪಯೋಗ ಇಲ್ಲ ಅಂದಮೇಲೆ ಏನಕ್ಕೆ ಅವಶ್ಯಕತೆ ಏನಿದೆ? ಸೊ ಹಾಗಾಗಿ ಈ ಒಂದು ಅದಕ್ಕೆ ಅಲ್ಲಿನ ಸದಸ್ಯರೇ ರೊಚ್ಚಿಗೆದ್ಬಿಟ್ಟು ಈ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಜೊತೆಗೆ ಹೇಳಿದ್ದಾರೆ ಎಲ್ಲ ಪೊಲೀಸರಲ್ಲೂ ಬಂದಾಗ ಅಲ್ಲಿನ ಅಧಿಕಾರಿ ವರ್ಗದವ್ರು ಬಂದಾಗ ತೋರಿಸ್ತಾರೆ, ಡಾಕ್ಯುಮೆಂಟ್ ಸಮೇತ ತೋರಿಸ್ತಾ ಇದ್ದಾರೆ. ಇಲ್ಲೇನಾಗ್ತಾ ಇದೆ, ಏನೇನು ನಡೆದಿದೆ, ಜನರಿಗೆ ಏನೇನು ಸಿಗ್ತಾ ಇದೆ, ಏನೇನು ಸಿಗ್ತಾ ಇಲ್ಲ, ನಮಗಿಷ್ಟೆಲ್ಲ ಒಂದು ಕೋಪ ಬರಲಿಕ್ಕೆ ಕಾರಣವಾದರೂ ಏನು? ಸೊ ಎಲ್ಲವನ್ನು ಕೂಡ ಅಲ್ಲಿನ ಸದಸ್ಯರು ಬಿಚ್ಚಿಟ್ಟಿದ್ದಾರೆ, ಅಲ್ಲಿನ ಅಧಿಕಾರಿಗಳ ಮೇಲೆ ತಮ್ಮ ಕೋಪವನ್ನು ತೋರಿಸಿರುವಂಥದ್ದು, ಜನರ ಪರವಾಗಿ ನಾವು ಮಾತನಾಡ್ತಾ ಇರುವಂಥದ್ದು, ನಮ್ಮ ನಗರದ ಪರವಾಗಿ ಮಾತನಾಡ್ತಾ ಇರೋದು ಅಂತ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಸೊ ಹಾಗಾದರೆ ನೋಡಿ, ಎಲ್ಲ ಒಂದು ಕಡೆ ಇದು ಅಪರೂಪ ಅಂತಲೇ ಹೇಳ್ಬೋದು, ಈ ರೀತಿಯಾಗಿ ಅಲ್ಲಿನ ಸದಸ್ಯರೇ ನಗರಸಭೆಗೆ ಬೀಗ ಹಾಕುವಂಥದ್ದು ಒಂದು ರೀತಿಯಾಗಿ ಅಪರೂಪ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಆಗಲಿಕ್ಕೆ ಮೂಲ ಕಾರಣ ಏನು ಹಾಗಾದರೆ? ಹೌದು ಯಶುರಾಜ್, ಏನಂತ ಹೇಳಿದ್ರೆ ನೆಲಮಂಗಲ ನಗರಸಭೆ ಆದ ನಂತರ, ಇತ್ತೀಚೆಗೆ ನಗರಸಭೆ ಆಗಿದೆ, ಆದ ನಂತರ ಹಲವಾರು ಕಾರ್ಯಕಲಾಪಗಳು ನಡೀತಾ ಇಲ್ಲ ಅಂದ್ರೆ ಅಲ್ಲಿನ ಸಿಬ್ಬಂದಿಗಳು ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿನ ಸದಸ್ಯರೇ ಕೂಡ ಈ ಒಂದು ಬೀಗ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ ಯಶುರಾಜ್. ಏನಂತ ಹೇಳಿದ್ರೆ ಇಲ್ಲಿ ಸ್ಥಳೀಯರ ಸಮಸ್ಯೆಗಳಂದ್ರೆ ಈ ಒಂದು ಖಾತೆ ಇರ್ಬೋದು, ಒಂದು ಅಂದ್ರೆ ಸಿಟಿಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಇರ್ಬೋದು, ಆ ಒಂದು ಕೆಲಸ ಕಾರ್ಯಗಳಿಗೆ ನಮ್ಮ ಅಧಿಕಾರಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಗರಸಭೆಗೆ ಬೀಗ ಆದಂತ ಒಂದು ಪ್ರಯತ್ನನ ಇವತ್ತು ಮಾಡಿದ್ದಾರೆ ಯಶುರಾಜ್. ಓಕೆ ಫೈನ್, ಈಗ ಅಂದ್ರೆ ಅಲ್ಲಿನ ಅಧಿಕಾರಿಗಳೇನಾದ್ರು ಈ ವಿಚಾರ ಬಗ್ಗೆ ಏನಾದ್ರು ಮಾತನಾಡಿದ್ರ ಹೇಗೆ? ಏನಂದ್ರೆ ಯಶುರಾಜ್, ನಗರಸಭೆಗೆ ಬೀಗ ಹಾಕದಂತ ಟೈಮ್ನಲ್ಲಿ ಇನ್ನೂ ಅಧಿಕಾರಿ ವರ್ಗದವರು ಅವರು ಕೂಡ ಅವರು ತಪ್ಪನ್ನ ಒಪ್ಕೊಂಡು ಯಾವುದೇ ರೀತಿ ಮಾತಿಗೆ ಮುಂದಾಗಿಲ್ಲ ಯಶುರಾಜ್. ಅಂದ್ರೆ ಅವ್ರಿಗೆ ತಪ್ಪಿನ ಅರಿವಾಗಿದೆ ಅನ್ಕೋತೀವಿ. ಅಂದ್ರೆ ಪ್ರಪ್ರಥಮ ಬಾರಿಗೆ ಈ ಒಂದು ಸದಸ್ಯರು ಇಂತ ಒಂದು ಕೆಲಸ ಮಾಡೋದ್ರಿಂದ ಇನ್ನ ಮುಂದಕ್ಕೆ ಒಂದು ಕೆಲಸನ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಒಂದು ಭರವಸೆನ ನೀಡಿದ್ದಾರೆ ಯಶುರಾಜ್. ಓಕೆ ಓಕೆ, ಸೊ ಎಲ್ಲ ಒಂದ್ ಕಡೆ ಅವ್ರ ತಪ್ಪಿನ ಅರಿವು ಅವ್ರಿಗೆ ಆಗಿದೆ ಹಾಗಾದ್ರೆ. ಹೌದು ಯಶುರಾಜ್, ಆ ಸದಸ್ಯರೆಲ್ಲ ಸರಿ ಒಗ್ಗಟ್ಟಾಗಿ ಒಂದು ಬೀಗ ಜಡಿದಂತ ಒಂದು ಸನ್ನಿವೇಶದಲ್ಲಿ ಒಂದು ಅಧಿಕಾರಿಗಳಿಗೆ ಈ ಒಂದು ಅರಿವಾಗಿದೆ ಅಂತಾನೆ ಹೇಳ್ಬೋದು ಯಶುರಾಜ್. ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀಧರ್. ನೋಡಿ, ಪ್ರಶ್ನೆಗಳನ್ನ ಮಾಡಬೇಕಾಗುತ್ತೆ, ಕೆಲವು ಬಾರಿ ನಾವು ಕೂಡ ಮುಂದೆ ನಿಂತು ಮಾತನಾಡಬೇಕಾಗುತ್ತೆ, ಇಲ್ಲಾಂದ್ರೆ ಯಾರು ಕೂಡ ಸ್ಪಂದಿಸೋದಿಲ್ಲ. ಅದರಲ್ಲೂ ಅಧಿಕಾರಿ ವರ್ಗದವರು ಅಂತ ಬಂದಾಗ ಅಲ್ಲಿನ ಸದಸ್ಯರುಗಳ ಜವಾಬ್ದಾರಿನೂ ಕೂಡ ಬಹಳ ಮುಖ್ಯ ಆಗುತ್ತೆ. ಸೊ ಈ ರೀತಿಯಾಗಿ ಎಲ್ಲ ಕಡೆ ಪ್ರಶ್ನೆ ಮಾಡ್ತಾ ಹೋದಾಗ, ಅಂದರೆ ತಪ್ಪುಗಳನ್ನ ಎಚ್ಚರಿಸ್ತಾ ಹೋದಾಗ, ನಿಜವಾಗ್ಲೂ ಕೂಡ ಅಲ್ಲಿನ ನಗರಸಭೆ ಆಗಿರ್ಬೋದು ಅಲ್ಲಿನ ಜಾಗ ಆಗಿರ್ಬೋದು ಎಲ್ಲವೂ ಕೂಡ ಅಭಿವೃದ್ಧಿ ಆಗೇ ಆಗುತ್ತೆ. ಸಿದ್ದಿಷ್ಟು ಶಿಕ್ಷಣದ ಪ್ರಮುಖ ಸುದ್ದಿಗಳು, ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರು ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.